ಕಳೆದ ಹನ್ನೆರಡು ವರ್ಷಗಳಿಂದ ವಿವಿಧ ಟಿವಿ ಚಾನೆಲ್ಗಳಲ್ಲಿ ಇದ್ದುಕೊಂಡು ಸಾವಿರಗಟ್ಟಲೆ ಜನರ ಭವಿಷ್ಯ ಸಾರಿದ ವಿಜಯರಾಜ್ ಕಟಪಾಡಿ ಇವರು ಪ್ರತಿ ಮಂಗಳವಾರ ಹಾಗೂ ಆದಿತ್ಯವಾರ ಕಟಪಾಡಿಯಲ್ಲಿ ಲಭ್ಯರಿರುತ್ತಾರೆ ನಿಮ್ಮ ನಿಮ್ಮ ಜಾತಕವನ್ನು ವಿಮರ್ಶೆಗೆ ಒಳಪಡಿಸಿ ನಿಖರವಾದ ಭವಿಷ್ಯವನ್ನು ತಿಳಿಯಬಹುದು ಜೊತೆಗೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಪ್ರೀತಿ ಪ್ರೇಮ ಹಣಕಾಸು ಆರೋಗ್ಯ ಸಂಬಂಧಗಳು ಕೋರ್ಟು ಕಚೇರಿ ಸಮಸ್ಯೆಗಳು ನಾಗದೋಷ ಪಿತ್ರಬಾಧೆ ಹಾಗೂ ಇನ್ನಿತರ ಎಲ್ಲ ಸಮಸ್ಯೆಗಳಿಗೆ ನೇರ ಭೇಟಿಯಾಗಿ ಪರಿಹಾರಗಳನ್ನು ಪಡೆಯಬಹುದು ಮನೆ ಹಾಗೂ ಕಟ್ಟಡಗಳನ್ನು ಒಡೆಯದೆ ಮಹಾವಾಸ್ತು ಟೆಕ್ನಿಕ್ಗಳನ್ನು ಉಪಯೋಗಿಸಿ ವಾಸ್ತು ದೋಷಗಳನ್ನು ಸರಿಪಡಿಸಿಕೊಳ್ಳಲು ಹಿಂದೆ ಭೇಟಿ ನೀಡಿ ವಿಳಾಸ ಆರಾಧ್ಯ ಆಸ್ಟ್ರೋ ಗ್ರ್ಯಾಂಡ್ ಮೆರಿಡಿಯರ್ ರೂಮ್ ನಂಬರ್ ಫೋರ್ ಜೀರೋ ಟು ಬಿ ಬ್ಲಾಕ್ ಓಲ್ಡ್ ರೋಡ್ ಆಪೋಸಿಟ್ ಯೂನಿಯನ್ ಬ್ಯಾಂಕ್ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಕರೆ ಮಾಡಿ ಭೇಟಿ ನೀಡಿ ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ನಾನು ಜಾತಕದ ಬಗ್ಗೆ ಮಾತಾಡಿದ್ದೇನೆ ಐದನೇ ಮನೆ ಅಧಿಪತಿ ಪೂರ್ವ ಪುಣ್ಯ ಸ್ಥಾನದ ಅಧಿಪತಿ ಎಲ್ಲೆಲ್ಲಿ ಬಂದು ಏನೇನಾಗುತ್ತೆ ಅಂತ ಹೇಳ್ತಾ ಇದ್ದೆ ಇದು ಜ್ಯೋತಿಷ ಬಲ್ಲವರಿಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆಗಿರುತ್ತೆ ಜ್ಯೋತಿಷ ಗೊತ್ತಿಲ್ಲ ಅನ್ನೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಬಟ್ ಕೇಳಿಸ್ಕೊಳ್ಬೋದು ಪರವಾಗಿಲ್ಲ ಅದರ ಜೊತೆಗೆ ಮಕ್ಕಳಿಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಯಾವ ಪ್ರೊಸೀಜರನ್ನು ನಾವು ಫಾಲೋ ಮಾಡಬೇಕು ಅವರ ಮೆಮೊರಿ ಶಕ್ತಿ ಜಾಸ್ತಿ ಮಾಡಲಿಕ್ಕೆ ಅಥವಾ ಅವರು ಚೆನ್ನಾಗಿ ಓದಲಿಕ್ಕೆ ಅಥವಾ ಒಳ್ಳೆ ಮಾರ್ಕ್ಸ್ ಗಳಿಸಲಿಕ್ಕೆ ಏನನ್ನು ನಾವು ಫಾಲೋ ಮಾಡಬೇಕು ಅದರ ಬಗ್ಗೆ ಮಾತಾಡಿದೆ ಅದನ್ನು ಕೂಡ ಇವತ್ತು ವಾಸ್ತುವಿನ ಮುಖಾಂತರ ಕಂಟಿನ್ಯೂ ಮಾಡ್ತೇನೆ ಓಕೆನಾ ಈಗ ನಿನ್ನೇನು ಹೇಳಿದೆ ನಿಮಗೆ ಐದನೇ ಮನೆ ಅಧಿಪತಿ ಫಿಫ್ತ್ ಲಾರ್ಡ್ ಫಿಫ್ತ್ ಲಾರ್ಡ್ ಏನು ಆತ ನಿಮ್ಮ ಅದು ನಿಮ್ಮ ಪೂರ್ವ ಪುಣ್ಯ ಓಕೆ ನೀವೇ ಪುಣ್ಯ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಐದನೇ ಮನೆ ಅಧಿಪತಿ ಬಹಳ ವಿಶೇಷವಾಗಿ ಕೆಲಸ ಮಾಡ್ತಾನೆ ಹಾಗಾದ್ರೆ ಐದನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿ ಇದ್ದಾಗ ಏನಾಗುತ್ತೆ ಅಥವಾ ನಿನ್ನೆ ಹೇಳಿದ್ದೇನೆ ಈಗ ಐದನೇ ಮನೆ ಅಧಿಪತಿ ಆರನೇ ಮನೆಗೆ ಬಂದ ಆರನೇ ಮನೆ ಬಂದು ರೋಗ ಋಣ ರಿಪು ಸೇವೆ ಹಾಗಾದ್ರೆ ಇಲ್ಲೊಂದ್ ಕಡೆ ಫಿಫ್ತ್ ಲಾರ್ಡ್ ಸಿಕ್ಸ್ ಹೌಸ್ಗೆ ಬಂದಾಗ ಐದನೇ ಮನೆ ಅಧಿಪತಿ ಆರನೇ ಮನೆಗೆ ಬಂದಾಗ ಏನಾಯಿತು ಎಲ್ಲೊಂದು ಕಡೆ ಶತ್ರುಕಾಟ ಇದ್ದರೆ ಅದರ ಅದರ ಪ್ರಾಬ್ಲಮ್ ಇದ್ದರೆ ಮೇ ಬಿ ಬಹಳ ಬೇಗನೆ ಸೊಲ್ಯೂಷನ್ ಸಿಗ್ಬೋದು ಅಥವಾ ಸಾಲ ಸೋಲದ ಸಮಸ್ಯೆ ಇದೆ ಅದರಲ್ಲಿ ಬಹಳ ಮುಕ್ತಿ ದೊರೆಯಬಹುದು ಬಹಳ ಬೇಗನೆ ಅಥವಾ ನಿಮಗೆ ಅನಾರೋಗ್ಯ ಇರ್ಬೋದು ಅದರಲ್ಲಿ ಕೂಡ ಬಹಳ ಬೇಗನೆ ಮುಕ್ತಿ ದೊರೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದೇ ಇರ್ತವೆ ನಿಮ್ಮ ಪೂರ್ವ ಪುಣ್ಯ ಆರನೇ ಮನೇಲಿ ಕೆಲಸ ಮಾಡುವುದರಿಂದ ನಿಮ್ಮ ತ ತಾಯಿಯ ಒಳ ಹುಟ್ಟಿದವರು ಒಂದೊಳ್ಳೆಯ ಸ್ಟೇಟಸಲ್ಲಿ ಒಂದೊಳ್ಳೆಯ ಪೊಸಿಷನ್ನಲ್ಲಿ ಇರ್ತಾರೆ ಅಂತ ಒಂದು ಇಂಡಿಕೇಶನ್ ಅಲ್ಲಿ ಆಲ್ರೆಡಿ ಬರ್ತಾ ಉಂಟು ಒ ನೋಡಲಿಕ್ಕೆ ಹೋದ್ರೆ ಐದನೇ ಮನೆ ಅಧಿಪತಿ ಆರನೇ ಮನೆಗೆ ಬರುದು ಕೂಡ ಅದು ನೋಡಿ ಆರನೇ ಮನೆ ದುಸ್ಥಾನ ಬಟ್ ಆತ ಪೂರ್ವ ಪುಣ್ಯತಾನೆ ತೊ ದುಸ್ಥಾನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಸಮೇತ ನಿವಾರಣೆ ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಬಹುದು ಸ್ವಲ್ಪ ಪ್ರಯತ್ನ ಮಾಡೋದರಿಂದಲೇ ಒಂದಷ್ಟು ರಿಸಲ್ಟನ್ನು ಕಂಡುಕೊಳ್ಳುವಂತಹ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ನೀವು ಸೇರಿಸಿಕೊಂಡು ಏನೋ ಸೇವೆ ಮಾಡ್ತಾ ಇದ್ರಿ ಇನ್ನೂ ಕೂಡ ಯಾರಿಗೂ ಮೆಡಿಸಿನ್ ದಾನ ಮಾಡ್ತಾ ಇದ್ರಿ ಇನ್ನು ಯಾರಿಗೂ ಯಾವುದೋ ಒಂದು ರೂಪದಲ್ಲಿ ಸೇವೆ ಮಾಡ್ತಾ ಇದ್ರಿ ಆರನೇ ಮನೆಯನ್ನು ಇಟ್ಕೊಳ್ಬೇಕಾದ್ರೆ ಅದಕ್ಕಿರುವಂತಹ ಒಂದೇ ಒಂದು ಒಳ್ಳೆ ಉಪಾಯ ಏನಂದ್ರೆ ಬಹಳ ವಿಶೇಷ ರೀತಿಯಲ್ಲಿ ಅಂದರೆ ರೋಗ ಋಣ ರಿಪ್ಯೂನಿಂದ ಬಚಾವಾಗಬೇಕಂದ್ರೆ ನೀವು ಐ ಟಿ ಫೈಲ್ ಮಾಡಬೇಕಾಗುತ್ತೆ ಐ ಟಿ ಫೈಲ್ ಮಾಡಿದಾಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಲ್ವಾ ಅದನ್ನು ನೀವು ಮಾಡಿದಾಗ ಏನಾಗುತ್ತೆ ನಿಮಗೆ ಸ್ಯಾಲ್ರಿ ಇರಲಿ ನೀವು ನೀವು ಸಂಬಳ ಪಡ್ಕೊಳ್ತೀರಾ ಅಥವಾ ನೀವು ಬಿಸ್ನೆಸ್ ನೀವು ಏನು ಬೇಕಾದ ಮಾಡಿ ಐ ಟಿ ಫೈಲನ್ನ ಫೈಲ್ ಮಾಡಿ ಅಂತ ಹೇಳ್ತೇನೆ ಐ ಟಿ ರಿಟರ್ನ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಅದರ ಮುಖಾಂತರ ಏನಾಗುತ್ತೆ ಆರನೇ ಮನೆಯಲ್ಲಿ ಬರತಕ್ಕಂಥ ಸಮಸ್ಯೆ ನಿವಾರಣೆ ಆಗೋದೇ ಅಲ್ಲದೆ ಅದು ಕ್ಲೆನ್ಸಿಂಗ್ ಶುರು ಶುರುವಾಗುತ್ತೆ ನಿಮಗೆ ಏನು ಶತ್ರು ಕಾಟ ಬರಬೇಕು ಅಥವಾ ಋಣ ಬಾಧೆ ಬರಬೇಕು ಅಥವಾ ಆರೋಗ್ಯದ ಸಮಸ್ಯೆ ಬರಬೇಕು ಮೇ ಬಿ ಅದು ಬರಲಿಕ್ಕೆ ಿಲ್ಲ ಸೊ ಇದು ಬಹಳ ಮುಖ್ಯವಾಗಿರುವಂಥದ್ದು ಸಿಕ್ಸ್ ಹೌಸ್ಗೆ ಸಂಬಂಧಪಟ್ಟಂತೆ ಆನಂತರ ಸಿಕ್ಸ್ ಹೌಸಲ್ಲಿ ಫಿಫ್ತ್ ಲಾರ್ಡ್ ಬಂದಾಗ ಏನಾಗುತ್ತೆ ಸೇವೆ ಮಾಡ್ಬೇಕಂತ ಒಂದು ಆಲ್ರೆಡಿ ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ನೀವು ಬಹಳ ಮ್ಯಾಕ್ಸಿಮಮ್ ಆಗಿ ಸೇವೆ ಮಾಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಎಷ್ಟು ಸೇವೆ ಮಾಡ್ತೀರೋ ಅಷ್ಟು ನಿಮ್ಮ ಆ ಭಾವ ಏನುಂಟು ಅದು ಒಂಥರ ಅದರ ಒಂದು ನೆಗೆಟಿವಿಟಿ ಕಳೆದು ಪಾಸಿಟಿವಿಟಿಗೆ ಟರ್ನ್ ಆಗುತ್ತೆ ಯಾವಾಗ ನಿಮ್ಮ ಆರನೇ ಮನೆ ಕ್ಲೆನ್ಸಿಂಗ್ ಆಗುತ್ತೆ ಆವಾಗ ನೋಡಿ ಲೈಫಲ್ಲಿ ಅದೇನು ದೊಡ್ಡ ಮಟ್ಟಿಗೆ ಏನೆಲ್ಲ ಸಮಸ್ಯೆಗಳು ಬರಬೇಕು ಡಿಸ್ಪ್ಯೂಟ್ಸ್ ಬರಬೇಕು ಕೋರ್ಟ್ ಕಚೇರಿ ಬರಬೇಕು ಅದು ಯಾವುದು ಕೂಡ ನಿಮ್ಮ ಪಾಲಿಗೆ ಬರುವುದಿಲ್ಲ ಎಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಆಗೋದು ಸಣ್ಣ ಮಟ್ಟಿನಲ್ಲಿ ಆಗಿ ಹೋಗ್ಬೋದು ಕೆಲವೊಮ್ಮೆ ಆಗದೆ ಕೂಡ ಹೋಗ್ಬೋದು ಯಾಕಂದರೆ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯ ಇದೆ ಅದರಲ್ಲೂ ಐದನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿದ್ದಾನೆ ಆತ ಬಹಳ ಒಳ್ಳೆ ರಿಸಲ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಂತ ಮಾಡ್ತಾ ಇದ್ದಾನೆ ಅಂದಾಗ ಅಲ್ಲಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಖಂಡಿತ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಅಪ್ಪ ಬಹಳ ಚೆನ್ನಾಗಿದೆ ಓಕೆನಾ ಈಗ ಐದು ಐದನೇ ಮನೆ ಅಧಿಪತಿ ಏಳನೇ ಮನೆಗೆ ಬಂದಾಗ ಅಲ್ವಾ ಐದನೇ ಮನೆ ಫಿಫ್ತ್ ಲಾರ್ಡ್ ಸೆವೆಂತ್ ಹೌಸ್ ಅಲ್ಲಿ ಬಂದ ತೊ ಫಿಫ್ತ್ ಲಾರ್ಡ್ ಏನು ಪೂರ್ವ ಪುಣ್ಯ ಸೆವೆಂತ್ ಹೌಸ್ ಏನು ನಿಮ್ಮ ಪಾರ್ಟ್ನರ್ ಓಕೆನಾ ನಿಮ್ಮ ಪಾರ್ಟ್ನರ್ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆನಂತರ ನಿಮ್ಮ ವಿದೇಶ ಪ್ರಯಾಣ ಡೈಲಿ ಸೋರ್ಸ್ ಆಫ್ ಇನ್ಕಮ್ ಆನಂದ್ರೆ ಸಮಾಜ ನಿಮ್ಮ ಎದುರುಗಡೆ ಇರುವಂಥ ವ್ಯಕ್ತಿಗಳು ಒಟ್ಟಾರೆ ಸಮಾಜ ಅಂತ ಇಟ್ಕೊಳ್ಳಿ ಓಕೆನಾ ಕಮ್ಯುನಿಕೇಷನ್ ಮಾಡುವಂಥದ್ದು ಸಮಾಜದ ಜೊತೆಗಿರುವಂಥದ್ದು ನಿಮ್ಮ ಸೆವೆಂತ್ ಹೌಸ್ ಒಟ್ಟಾರೆ ಏನಾಗುತ್ತೆ ಐದನೇ ಮನೆ ಅಧಿಪತಿ ಏಳನೇ ಮನೆಯಲ್ಲಿ ಬಂದಾಗ ಬಹಳ ವಿಶೇಷವಾಗಿ ಇಲ್ಲಿ ಕ್ರಿಯೇಟ್ ಆಗುವಂತಹ ಯೋಗ ಏನಂದ್ರೆ ನಿಮ್ಮ ಪುಣ್ಯ ಎಲ್ಲವೂ ಕೂಡ ನಿಮ್ಮ ಪಾರ್ಟ್ನರ್ಗೆ ಹೋಯಿತು ಅಂತ ಲೆಕ್ಕ ಓಕೆನಾ ನಿಮ್ಮ ಪುಣ್ಯ ನಿಮ್ಮ ಪಾರ್ಟ್ನರ್ಗೆ ವರ್ಗಾವಣೆ ಆಯಿತು ಅದರ ಅರ್ಥ ಏನಂದ್ರೆ ಮದುವೆ ಆದ ನಂತರ ನಿಮಗೆ ಭಾಗ್ಯೋದಯ ಆಗುತ್ತೆ ಮದುವೆ ಆದ ನಂತರ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂದರೆ ಯಾ ಯಾರಿಗೆ ನಿಮ್ಮ ಪುಣ್ಯ ಕನ್ವರ್ಟ್ ಆಗಿದೆ ಅವರ ಮುಖ ನಿಮ್ಮ ಭಾಗ್ಯೋದಯ ಅಥವಾ ಅವರ ಮುಖಾಂತರ ನಿಮಗೆ ಒಂದೊಳ್ಳೆ ರಿಸಲ್ಟ್ ಅನ್ನು ಕಂಡುಕೊಳ್ಳುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ನಿಮಗೆ ಮಕ್ಕಳಾದ ನಂತರ ಒಳ್ಳೆ ರಿಸಲ್ಟ್ ಬರುವಂಥದ್ದು ಮದುವೆ ಆದ ನಂತರ ಕೂಡ ಒಳ್ಳೆ ರಿಸಲ್ಟ್ ಬರುವಂಥದ್ದು ಅಲ್ಲಿ ಕೂಡ ಏನಾಗುತ್ತೆ ಮದುವೆ ಜೀವನದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಆಪ್ಸ್ಟಕಲ್ಸ್ ಅನ್ನು ದೂರ ಮಾಡುವಂಥ ಯೋಗ ಭಾಗ್ಯ ಅಲ್ಲಿನೂ ಕ್ರಿಯೇಟ್ ಆಗುತ್ತೆ ಒಳ್ಳೆ ರೀತಿಯಲ್ಲಿ ಮದುವೆನೂ ಆಗುತ್ತೆ ಮದುವೆ ಜೀವನ ಸುಖಮಯವಾಗಿ ಸಾಗುವಂಥ ಎಲ್ಲ ಯೋಗ ಕೂಡ ಇರ್ತದೆ ಫಿಫ್ತ್ ಲಾಡ್ ಐದನೇ ಮನೆ ಅಧಿಪತಿ ಏಳನೇ ಮನೆಗೆ ಬಂದಾಗ ಇದು ಬಹಳ ಫೇವರೇಬಲ್ ಆಗುವಂಥದ್ದು ಅಂದರೆ ಯಾರಿಗೆ ಈ ಯೋಗ ಇದೆ ಅವರ ಪಾರ್ಟ್ನರ್ ಬಹಳ ಚೆನ್ನಾಗಿರ್ತಾರೆ ಅವರ ಪಾರ್ಟ್ನರ್ ಯಾರು ಬರ್ತಾರೆ ಕೈ ಹಿಡಿತಾರೆ ನೋಡಿ ಅಲ್ಲಿ ಕಂಡೀಷನ್ ಅಪ್ಲೈ ಏನ್ ಕಂಡೀಷನ್ ಇರ್ತದೆ ಮ್ಯಾಲಿಫಿಕ್ಸ್ ಅಲ್ಲಿ ಬರಬಾರದು ಮ್ಯಾಲಿಫಿಕ್ಸ್ ಅಲ್ಲಿ ಬಂದು ಅದರ ಜೊತೆಗೆ ಇದ್ದಾವೆ ಅಂದಾಗ ಆ ಒಂದು ಆ ಫಲಿತಾಂಶದಲ್ಲಿ ವ್ಯತ್ಯಯಗಳು ಎಲ್ಲ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಗಮನದಲ್ಲಿ ಇರಿಸಿಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಈಗ ಗೊತ್ತಾಯ್ತು ನಿಮಗೆ ಐದನೇ ಮನೆ ಅಧಿಪತಿ ಏಳನೇ ಮನೆಗೆ ಬಂದಾಗ ಏನಾಗುತ್ತೆ ರೈಟ್ ತಾನೆ ಅದೇ ರೀತಿ ಐದನೇ ಮನೆ ಅಧಿಪತಿ ಎಂಟನೇ ಮನೆಗೆ ಬಂದ ಎಂಟನೇ ಅಂದ್ರೆ ಅದು ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ನಿಮ್ಮ ರಹಸ್ಯ ವಿದ್ಯೆಗಳು ಅಕಲ್ಟ್ ಸೈನ್ಸ್ ಅಂತ ಕರೀತಾರೆ ಆನಂತರ ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಯಾವುದೇ ಪ್ರೊಡಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಎಂಟನೇ ಮನೆ ನೋಡಿ ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಐದನೇ ಮನೆ ಅಧಿಪತಿ ಎಂಟನೇ ಮನೆಗೆ ಬಂದ ಅಂದಾಗ ಏನಾಯ್ತು ಈಗ ನಿಮಗೆ ಆಯುಷ್ಯದಲ್ಲಿ ಅಭಿವೃದ್ಧಿ ಆಗುವಂಥ ಎಲ್ಲ ಯೋಗ ಭಾಗ್ಯ ಕ್ರಿಯೇಟ್ ಆಗುವುದೇ ಅಲ್ಲದೆ ನೋಡಿ ಅದು ಅಫ್ಲಿಕ್ಷನ್ ಇರಬಾರ್ದು ಇದೊಂದು ನೆನಪಿ ಅಫ್ಲಿಕ್ಷನ್ ಉಂಟು ಅಂತಾದಾಗ ಖಂಡಿತ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಐದನೇ ಮನೆ ಅಧಿಪತಿ ಎಂಟನೇ ಮನೆಗೆ ಬಂದ ಎಂಟನೇ ಮನೇಲಿ ತುಂಬಾ ತುಂಬಾ ಅಫ್ಲಿಕ್ಷನ್ಸ್ ಇದೆ ತುಂಬಾ ಪ್ರಾಬ್ಲಮ್ ಇದೆ ತುಂಬಾ ನೆಗೆಟಿವ್ ನೆಗೆಟಿವ್ ರಿಸಲ್ಟನ್ನು ಉಂಟು ಮಾಡುವಂಥ ಪ್ಲಾನೆಟ್ಸ್ ಅಲ್ಲಿದೆ ಅಂದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಅನ್ನು ಕೂಡ ಕ್ರಿಯೇಟ್ ಮಾಡುತ್ತೆ ಅಷ್ಟು ಸುಲಭ ಅಂತ ಅಲ್ಲ ಬಟ್ ಎಲ್ಲೊಂದು ಕಡೆ ಯೋಗ ಯೋಗವಾಗಿ ಐದನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಬಂದಿದ್ದಾನಂದಾಗ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮ್ಮ ಆಯುಷ್ಯದಲ್ಲಿ ಅಭಿವೃದ್ಧಿ ಆಗುವುದೇ ಅಲ್ಲದೆ ಯಾವುದೆಲ್ಲ ದೊಡ್ಡ ಮಟ್ಟಿಗೆ ಅಬ್ಸ್ಟಕಲ್ಸ್ ಬರಬೇಕಲ್ವಾ ಅಥವಾ ಅಪ್ಸ್ಟಕಲ್ಸ್ ಯಾವುದು ಕೂಡ ನಿಮ್ಮ ಪಾಲಿಗೆ ಬರುವುದೇ ಇಲ್ಲ ಅಂತ ಒಂದು ಇಂಡಿಕೇಶನ್ ತು ಹಂಡ್ರೆಡ್ ಪರ್ಸೆಂಟ್ ಇದೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಎಂಟನೇ ಮನೆಯನ್ನು ಚೆನ್ನಾಗಿಟ್ಕೊಳ್ಬೇಕಾದ್ರೆ ಅದಕ್ಕೆ ಇರುವಂಥ ಒಂದೇ ಒಂದು ಮಾರ್ಗ ಅಂದರೆ ನಿಮ್ಮ ಆಯುಷ್ಯದಲ್ಲಿ ವೃದ್ಧಿ ಆಗಬೇಕು ಆಕ್ಸಿಡೆಂಟ್ಸ್ ಆಗಬಾರ್ದು ತೊಂದರೆಗಳು ಕ್ರಿಯೇಟ್ ಆಗಬಾರ್ದು ಸಮಸ್ಯೆಗಳು ಬರಲೇ ಬರಲೇಬಾರ್ದು ಸಮಸ್ಯೆ ಬರುತ್ತೆ ಬಟ್ ದೊಡ್ಡ ಮಟ್ಟಿಗೆ ಸಮಸ್ಯೆಗಳು ಅಂದ್ರೆ ಎಂಟನೇ ಮನೆಯಲ್ಲಿ ಬಂದ ಸಮಸ್ಯೆ ಗೊತ್ತಾ ಎಂಟನೇ ಯಾವ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದು ಕ್ರೋನಿಕ್ ಆಗಿರ್ತದೆ ಅದನ್ನ ಸಾಲ್ವ್ ಮಾಡುದು ಸ್ವಲ್ಪ ಕಷ್ಟ ಅಷ್ಟು ಸುಲಭ ಸಾಲ್ವ್ ಆಗಲಿಕ್ಕೆ ಬಿಡುದಿಲ್ಲ ಅಂತಲೇ ಇಂಡಿಕೇಶನ್ ಉಂಟು ಐದನೇ ಮನೆ ಅಧಿಪತಿ ಎಂಟನೇ ಮನೆಗೆ ಬಂದಾಗ ಮೇ ಬಿ ಅಲ್ಲಿರುವಂತಹ ಸಮಸ್ಯೆಗಳು ಬೇಗನೆ ನಿವಾರಣೆ ಅಂತೂ ಆಗ್ಬೋದು ಆದರೂ ಕೂಡ ನಿಮಗೆ ಅಲ್ಲಿ ಸಮಸ್ಯೆಗಳು ನಿವಾರಣೆ ಆಗಬೇಕಾದ್ರೆ ನಿಮ್ಗೆ ಏಕೈಕ ಉಪಾಯ ಏನಂದ್ರೆ ಯಾರನ್ನು ಕೂಡ ಹೀಯಾಳಿಸಬೇಡಿ ಯಾರಿಗೂ ಕೂಡ ಇನ್ಸಲ್ಟ್ ಮಾಡಬೇಡಿ ಯಾರನ್ನ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡಿ ಸಾಧ್ಯ ಆದರೆ ಅವರಲ್ಲಿರುವ ಒಳ್ಳೆ ಗುಣಗಳನ್ನು ಇಟ್ಟುಕೊಂಡು ಅವರ ಜೊತೆ ಮಾತಾಡಿ ಅಂತ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಹಿಂದಿನಿಂದ ಕೆಲವರಲ್ಲೇ ಹೇಳ್ತಾರಲ್ವ ಅವ್ನಿಗೆ ಹಾಗೆ ಉಂಟು ಇವನಿಗೆ ಹೀಗೆ ಉಂಟು ಅವ್ಳು ಅವನ ಜೊತೆ ಹೋದ ಇವ್ನು ಇವನ ಜೊತೆ ಏನೇನೋ ಮಾತಾಡ್ತಾ ಇರ್ತಾರೆ ಅಥವಾ ಅವ್ರಿಗೆ ಇನ್ಸಲ್ಟ್ ಮಾಡ್ತಾರೆ ಅವ್ರು ಮೋಸ ಮಾಡ್ತಾರೆ ಇವ್ರು ಮೋಸ ಮಾಡ್ತಾರೆ ಸೊ ಅದು ನಿಮಗೆ ಬೇಡದ ವಿಚಾರ ಓಕೆನಾ ನೀವೇನಾದರೂ ಆ ರೀತಿ ಮಾಡಿದ್ರಿ ಅಥವಾ ನಿಮ್ಮ ಮನೆಯಲ್ಲಿಯೇ ಗಂಡ ಹೆಂಡತಿ ಗಂಡ ಹೆಂಡತಿಗೆ ಬಯ್ಯೋದು ಹೆಂಡತಿ ಗಂಡನಿಗೆ ಬಯ್ಯೋದು ಅವ್ರನ್ನ ಕೆಳಗೆ ಹಾಕುವುದು ಅವ್ರಿಗೆ ಇನ್ಸಲ್ಟ್ ಮಾಡಿಸೋದು ಅವರನ್ನು ತುಳಿಯುವುದು ತೋ ಇದೆಲ್ಲ ಮಾಡಿದಾಗ ಏನಾಗುತ್ತೆ ನಿಮ್ಮ ಎಂಟನೇ ಮನೆ ಏನುಂಟು ಅದು ಬಹಳ ಗೆ ಒಳಗಾಯಿತು ಬಹಳ ತೊಂದರೆಗೆ ಒಳಗಾಯಿತು ಅದರ ಮುಖಾಂತರ ಏನಾಗುತ್ತೆ ಆಯುಷ್ಯದಲ್ಲಿ ಸಮಸ್ಯೆ ಬರುವುದೇ ಅಲ್ಲದೆ ಆಕ್ಸಿಡೆಂಟ್ ಅಂತ ಸಮಸ್ಯೆಗಳು ಬರುವುದೇ ಅಲ್ಲದೆ ಕ್ರೋನಿಕ್ ಡಿಸೀಸ್ ನಿಮ್ಮನ್ನು ಕಾಡಲಿಕ್ಕೆ ಶುರು ಮಾಡುತ್ತೆ ಅದಕ್ಕೋಸ್ಕರ ಎಲ್ಲರನ್ನು ಕೂಡ ಗೌರವಯುತವಾಗಿ ನಡ್ಕೊಳ್ಳುವುದೇನಿದೆಯಲ್ವಾ ಅದು ಬಹಳ 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 ಫೇವರೇಬಲ್ ಆಗುತ್ತೆ ಅಥವಾ ಎಂಟನೇ ಮನೆಯ ಒಂದು ರೆಮಿಡೀಸ್ ರೆಮಿಡಿಸ್ ಏನಿದೆ ಇದು ಬಹಳ ದೊಡ್ಡ ಮಟ್ಟದ ರೆಮಿಡಿ ಅಂತ ಹೇಳ್ತೇನೆ ದಯವಿಟ್ಟು ಇದನ್ನು ಎಲ್ಲರೂ ಫಾಲೋ ಮಾಡಿದಾಗ ಮೇ ಬಿ ಅದು ಕ್ಲೆನ್ಸಿಂಗ್ ಆಗುತ್ತೆ ಅದರ ಜೊತೆಗೆ ನಿಮಗೆ ಆಯುಷ್ಯದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ತವೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ನೋಡಿ ಎಲ್ಲ ಕೆಲವೊಮ್ಮೆ ಕೆಲವೊಮ್ಮೆನಾಗದೆ ಎಲ್ಲ ಎಲ್ಲ ರೀತಿಯಲ್ಲಿ ಕೂಡ ಆ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಮಾಡುವವರು ನಾವೇ ಸೊಲ್ಯೂಷನ್ ಮಾಡುವವರು ನಾವೇ ಅದಕ್ಕೋಸ್ಕರ ಸಮಸ್ಯೆನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅಂದಾಗ ಈಗಿಂದೀಗಲೇ ಅದನ್ನು ಅಲ್ಲೇ ಅಲ್ಲಿಂದ ಬದಲಾವಣೆ ಆಗಿ ಮನೆಯಲ್ಲಿ ಯಾರಿಗೂ ತೊಂದರೆ ಕೊಡೋದು ಯಾರದೋ ಮನಸ್ಸನ್ನು ನೋಯಿಸೋದು ಯಾರೋ ನಿಮ್ಮಿಂದ ದುಃಖ ಪಡ್ತಾ ಇರೋದು ಯಾರೋ ಕೆಳಗೆ ಬೀಳುದು ಅಥ್ವ ಇದು ಆಗದ ಕೆಲಸ ಇದು ಬರಬಾರ್ದು ಯಾಕಂದರೆ ಎಂಟನೇ ಮನೆ ಏನು ಅದು ನಮ್ಮ ಭೂಮಿಯ ಅಡಿಭಾಗ ಅಂತ ಕರಿತೇವೆ ಅದನ್ನು ರಂಧ್ರ ರಾಶಿ ಅಂತ ಕರಿತೇವೆ ಓಕೆನಾ ಅಲ್ಲಿ ಕೆಳಗೆ ಬೀಳುವುದಂದ್ರೇನು ಎಂಟನೇ ಮನೆ ಸರಿ ಇಲ್ಲ ಇದೆ ಅದಕ್ಕೋಸ್ಕರ ನಿಮ್ಗೆ ಯಾರಾದ್ರೂ ಇನ್ಸಲ್ಟ್ ಮಾಡಿದ್ರು ಅಷ್ಟೇ ನಿಮ್ಮ ಎಂಟನೇ ಮನೆ ಸರಿ ಇಲ್ಲ ಅಂತ ಅರ್ಥ ಯಾಕೆ ಇನ್ಸಲ್ಟ್ ಮಾಡ್ತಾ ಇದ್ದಾರೆ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ನಿಮ್ಮ ಪ್ರಾಬ್ಲಮ್ ಅನ್ನು ಅವರು ಎತ್ತಿ ಹಿಡಿತಾ ಇದ್ದಾರೆ ಅಂದ್ರೆ ಒಂದು ಇಂಡಿಕೇಶನ್ ಅದಕ್ಕೋಸ್ಕರ ಎಲ್ಲರನ್ನೂ ಗೌರವಯುತವಾಗಿ ನಡೆಸಿಕೊಳ್ಳೋದು ಎಲ್ಲರಿಗೂ ಗೌರವವನ್ನು ಕೊಡುವುದು ರೆಸ್ಪೆಕ್ಟ್ ಅನ್ನು ಕೊಡೋದು ಹಿರಿಯರಿಗೂ ರೆಸ್ಪೆಕ್ಟ್ ಅನ್ನು ಕೊಡುವುದು ಅವರಲ್ಲಿರುವ ಒಳ್ಳೆತನವನ್ನು ಇಟ್ಕೊಂಡು ಮಾತಾಡೋದ್ರಿಂದ ನಿಮ್ಮ ಎಂಟನೇ ಮನೆ ಕ್ಲೆನ್ಸಿಂಗ್ ಆಗುವುದೇ ಅಲ್ಲದೆ ಐದನೇ ಮನೆ ಎಂಟನೇ ಮನೇಲಿ ಇದ್ದಾಗ ಕೂಡ ಒಳ್ಳೆ ರೀತಿ ಕ್ಲೆನ್ಸಿಂಗ್ ಅಂತೂ ಆಗುತ್ತೆ ಆ ಪಾರ್ಟ್ ಒಂದು ಸರಿಯಾದ್ರೆ ಏನಾಗುತ್ತೆ ಲೈಫಲ್ಲಿ ಅಚಾನಕ್ ಆಗಿ ಬರ್ತಕ್ಕಂಥ ತೊಂದರೆಗಳು ಕ್ರೋನಿಕ್ ಡಿಸೀಸ್ ಏನಿದೆ ಅಥವಾ ಕ್ರೋನಿಕ್ ಆದ ಪ್ರಾಬ್ಲಮ್ಸ್ ಏನಿದೆ ಬರಬೇಕು ಬರಬೇಕು ನಿಮಗೆ ಅದು ಯಾವುದು ಕೂಡ ನಿಮ್ಮನ್ನು ಬಾಧಿಸುವುದಿಲ್ಲ ಅಥವಾ ನಿಮಗೆ ಒಳ್ಳೆ ರಿಸಲ್ಟ್ ಅದರಿಂದ ಕ್ರಿಯೇಟ್ ಆಗುತ್ತೆ ಎಂಟನೇ ಮನೆ ಒಂದು ಸರಿ ಇದ್ರೆ ಏನಾಗುತ್ತೆ ನಿಮ್ಗೆ ಬಹಳ ಈಸಿಯಾಗಿ ದುಡ್ಡು ಬರುತ್ತೆ ಅಂದ್ರೆ ಅನ್ಅರ್ನ್ಡ್ ಮನಿ ಬಹಳ ಈಸಿಯಾಗಿ ನಿಮ್ಮ ಪಾಲಿಗೆ ದುಡ್ಡು ಬರುತ್ತೆ ಬಹಳ ಈಸಿಯಾಗಿ ನೀವು ಕಮಾಯಿಸ್ತೀರಾ ಬಹಳ ಈಸಿಯಾಗಿ ಅಂದ್ರೆ ಅದು ವಿಮೆ ಹಣ ಇರ್ಬೋದು ಅದು ಲಾಟ್ರಿ ಇರ್ಬೋದು ಅದು ಬೋನಸ್ ಇರ್ಬೋದು ಅದು ನಿಧಿನೇ ಇರ್ಬೋದು ಅಥವಾ ಹಿರಿಯರು ಬಿಟ್ಟೋದಂತ ಆಸ್ತಿನೇ ಇರ್ಬೋದು ಹಿರಿಯರು ಬಿಟ್ಟೋದು ಜ್ಯುವೆಲ್ರಿ ಇರ್ಬೋದು ಅದೆಲ್ಲವೂ ಕೂಡ ಬಹಳ ಈಸಿಯಾಗಿ ಬರುತ್ತೆ ನಿಮಗೆ ಎಂಟನೇ ಮನೆ ಕ್ಲೆನ್ಸಿಂಗ್ ಆದಾಗ ಈಗ ಕೆಲವರಿಗೆ ಇರ್ತದಲ್ಲ ಎಂಟನೇ ಮನೆ ಹಿರಿಯರನ್ನ ಬರ್ತಕ್ಕಂಥ ಆಸ್ತಿ ಕೆಲವರಿಗೆ ಆಸ್ತಿನೇ ಬರಲ್ಲ ಆಸ್ತಿಗೆ ಪ್ರಾಬ್ಲಮ್ ಇರ್ತದೆ ಅಥವಾ ಇವ್ರು ಏನು ಮಾಡಿರ್ತಾರೆ ಒಳಗಿನಿಂದೊಳಗೇ ಜಗಳ ಒಬ್ಬರನ್ನೊಬ್ರು ದೂಷಿಸೋದು ಒಬ್ರಿಗೊಬ್ರು ತೊಂದರೆ ಕೊಡೋದು ಒಬ್ರಿಗೊಬ್ರು ಮೋಸ ಮಾಡಲಿಕ್ಕೆ ನೋಡೋದು ಮತ್ತೆ ಅದು ಆಸ್ತಿ ಕೋರ್ಟ್ ಕಚೇರಿಗೆ ಹೋಗುತ್ತೆ ಮತ್ತೆ ವರ್ಷಾನು ವರ್ಷ ವರ್ಷಾನು ವರ್ಷ ಅಲ್ಲಿನೇ ಇರುತ್ತೆ ಅವರಿಗೂ ಇಲ್ಲ ಇವರಿಗಿಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಸೊ ಅದರಲ್ಲೆಲ್ಲ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಜೊತೆಗೆ ಒಂದಷ್ಟು ಜನರನ್ನ ಗೌರವದಿಂದ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಆ ಒಂದು ಪ್ರಥಾ ಏನಿದೆ ಅದು ನಿಮ್ಮ ಮನೆಯಿಂದಲೇ ಶುರುವಾಗಬೇಕು ಅಷ್ಟು ಶುರುವಾದಾಗ ಎಂಟನೇ ಮನೆಯಲ್ಲಿ ಬರ್ತಕ್ಕಂಥ ತೊಂದರೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ತದೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ

4 ಗಂಟೆ 50 ನಿಮಿಷ ಸಾಯಂಕಾಲ ಅಲ್ಲ ಶಿವಮೊಗ್ಗ ಓಕೆ ಅನಿ ನೀವು ಗವರ್ನಮೆಂಟ್ ಕೇಳಿಸ್ತಾ ಇಲ್ಲ ತಾಯಿ ಅನಿ ನೀವು ಮಾತಾಡಿ ಜೋ ಸರಿ ಕೇಳಿಸ್ತಾ ಇಲ್ಲಮ್ಮ ದಯವಿಟ್ಟು ಇದು ಸೊಸೆ ಅಂತ ಹೇಳಿದಿರ ನಿಮ್ಮ ನಿಮ್ಮ ಮಗನ ಹೆಂಡತಿನ ಇದು ಅಥವಾ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ

ಅಮ್ಮ ಅಮ್ಮ ನಾನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ತಾಯಿ ಇದು ನಿಮ್ಮ ಸೊಸೆ ಅಮ್ಮ ದಯವಿಟ್ಟು ಪ್ರೀತಿಯಿಂದ ನಡೆಸ್ಕೊಳ್ಳಿಮ್ಮ ಅವ್ರನ್ನ ಸೊಸೆಯನ್ನು ಮಗಳ ತರನೇ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಡೌಟ್ಸು ಪಡಬೇಡಿ ಅಂತ ಹೇಳ್ತೀನಿ ಓಕೆ ನಾವು ಅವ್ಳು ಹೊಂದಿಕೊಳ್ತಾ ಇಲ್ಲೋ ಒಂದು ವರ್ಷ ಆಗಿದೆ ಅಷ್ಟೇ ಮೇ ಬಿ ಹೊಂದಿಕೊಳ್ಬೋದು ತೊಂದರೆ ಇಲ್ಲ ಎಂ ಅಕ್ಷರದಿಂದ ಹೆಸರಿದೆ ಅವ್ಳಿಗೆ ಸ್ವಲ್ಪ ಲೆಕ್ಸುರಿ ಬೇಕು ಅಂತ ಉಂಟು ಸ್ವಲ್ಪ ಕಂಫರ್ಟೆಬಿಲಿಟಿ ಬೇಕು ಅಂತ ಉಂಟು ಅವಳು ಒಳ್ಳೆ ನಂಬಿಕಾಸ್ಥ ಹುಡುಗಿ ಒಳ್ಳೆ ಹುಡುಗಿ ಅವಳು ಯಾವುದೇ ತೊಂದರೆ ಇಲ್ಲ ಯಾಕಂದ್ರೆ ಈಗ ಮೂವತ್ತೈದು ರನ್ನಿಂಗ್ ಆಗ್ತಾ ಉಂಟು ಒಳ್ಳೆ ರಿಸಲ್ಟ್ ಅವಳು ಪಾಳಿಗೆ ಇದೆ ಪಾಲಿಗೆ ಇದೆ ದೈವ ಬಲ ಇದೆ ಅಂತ ಇಂಡಿಕೇಶನ್ ಉಂಟಮ್ಮ ದಯವಿಟ್ಟು ಅವಳಿಗೆ ಅವಳಿಗೆ ಟಾರ್ಚರ್ ಮಾಡಬೇಡಿ ಅವಳಿಗೆ ತೊಂದರೆ ಕೊಡಬೇಡಿ ಅವಳಿಗೆ ಸ್ವಲ್ಪ ಲೆಕ್ಸುರಿ ಬೇಕು ಲುರಿ ಲಕ್ಸುರಿಯನ್ ಅನುಭವಿಸ್ತಾಳೆ ಅದು ಅವಳ ಪಾಲಿಗೆ ಇರ್ಲೇಬೇಕಂದ ಇಂಡಿಕೇಶನ್ ಉಂಟಲ್ಲಮ್ಮ ಅದು ಇದ್ದಾಗಲೇ ಅವಳು ಸರಿ ಇರ್ತಾಳಮ್ಮ ಓಕೆನಾ ಗಂಡನಿಗೆ ಹೇಳಿ ಟಾರ್ಚರ್ ಮಾಡಬಾರ್ದು ನೀವು ಕೂಡ ಟಾರ್ಚರ್ ಮಾಡಬಾರ್ದು ಅವಳನ್ನ ಮಗಳ ತರ ನೋಡ್ಕೊಳ್ಳಿ ಅವಳು ಒಳ್ಳೆ ರೀತಿಯ ನನಗೆ ಜಾತಕದಲ್ಲಿ ಅವಳಿಂದ ಯಾವುದೇ ಸಮಸ್ಯೆ ಆಗುತ್ತೆ ಅಂತ ಇಂಡಿಕೇಶನ್ ಇಲ್ಲ ತಾಯಿ ಮತ್ತೆ ಏನು ನೀವು ನೋಡ್ಕೊಳ್ಳಿ ಓಕೆನಾ ಸರಿಮ್ಮ ಒಳ್ಳೇದಾಗ್ ನಿಮ್ಮ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಇದೆಲ್ಲ ಬಹಳ ಡೇಂಜರ್ ಅಲ್ವಾ ಒಬ್ಬ ಒಬ್ಬ ಒಂದು ಹೆಣ್ಣಿನ ಬಗ್ಗೆ ನೀವು ಟಿ ವಿಯಲ್ಲಿ ಕೇಳುವುದೇ ಒಂದು ತಪ್ಪು ನನ್ನ ಲೆಕ್ಕದಲ್ಲಿ ಬಟ್ ಅದರಲ್ಲೂ ಕೂಡ ಅವಳು ಹೊಂದಿಕೊಂಡು ಹೋಗ್ತಾಳೆ ಅದು ಮಗನಿಗೆ ಕೇಳಿದರೆ ಕ್ಲಿಯರ್ ಆಗುತ್ತೆ ನಿಮಗೆ ಅವಳು ಹೊಂದಿಕೊಂಡು ಹೋಗ್ತಾ ಇದ್ದು ಹೊಂದಿಕೊಂಡು ಹೋಗಬೇಕಾದ್ರೆ ಅತ್ತೆ ಮೊದಲು ಏನು ಮಾಡಬೇಕು ಟ್ರೀಟ್ ಮಾಡಬೇಕಾಗುತ್ತೆ ಅತ್ತೆ ಮಗಳ ಥರ ಅವಳನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಇನ್ನು ನಿಮಗೆ ಯಾವುದು ಆಗಿಲ್ಲ ಅಂದರೆ ಡಿವೋರ್ಸ್ ಹೇಗೂ ಇದ್ದೇ ಇದೆ ಅದು ವಿಷಯನೇ ಬೇರೆ ಬಟ್ ಜಾತಕದಲ್ಲಿ ಯಾವುದೇ ಕಾರಣಕ್ಕೆ ಏನು ಈಗ ಅವರು ಏನು ಕಾ ಕಾಲ್ ಮಾಡಿದ್ದಾರೆ ಅದರಲ್ಲಿ ಯಾವುದೇ ಥರ ಕೂಡ ಅಂಥ ಪ್ರಾಬ್ಲಮ್ ಇಟ್ಟು ಇಲ್ಲ ಸ್ವಲ್ಪ ಸ್ವಲ್ಪ ಇರ್ಬೋದು ಬಟ್ ಅವ್ಳು ಲಗ್ಸುರಿ ನಾನು ಬೋಸ್ತಾಳೆ ಅವಳಿಗೆ ಕಂಫರ್ಟ್ ಲೈಫ್ ಬೇಕಾಗುತ್ತೆ ಕಂಫರ್ಟ್ ಲೈಫ್ ಸರಿಯಾಗಿ ಇರ್ತಾಳೆ ನೋ ಡೌಟ್ ಪ್ರಾಬ್ಲಮ್ ಇಲ್ಲ ಓಕೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನಮಗೂ ಕೂಡ ಕಾಮನ್ ಸೆನ್ಸ್ ಇರ್ಬೇಕಾಗುತ್ತೆ ಯಾವ ಮಾತನ್ನು ನಾವು ಟಿವಿಯಲ್ಲಿ ಕೇಳಬೇಕು ಅಥವಾ ಕೇಳಬಾರ್ದು ರೈಟ್ ಯಾಕಂದ್ರೆ ಅವ್ರ ಮನಸ್ಸು ನೋಹಿಸಬಾರ್ದು ನಾವು ಯಾರು ಯಾರ ಯಾರ ಬಗ್ಗೆ ಕೇಳಲಿಕ್ಕೆ ನಾವು ಬಾಧ್ಯರಾಗಿರ್ತೇವೆ ಯಾರ ಬಗ್ಗೆ ಅರ್ಹರಾಗಿರ್ತೇವೆ ನಮ್ಮ ಹೆಂಡತಿ ನಮ್ಮ ಗಂಡ ಮಕ್ಕಳು ತಂದೆ ತಾಯಿ ಇಷ್ಟಕ್ಕೆ ನಾವು ಬಾಧ್ಯರಾಗಿರ್ತೇವೆ ಇಷ್ಟು ಮಂದಿಯನ್ನು ನಾವು ಬಿಂದಾಸಾಗಿ ಕೇಳ್ಬೋದು ಯಾವುದೇ ಪ್ರಾಬ್ಲಮ್ ಇಲ್ಲ ಹೊರಗಿನ ವ್ಯಕ್ತಿಗಳ ಬಗ್ಗೆ ಕೇಳುವಾಗ ಭಾಳ ಜಾಗೃತರಾಗಿರಬೇಕಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮಗೆ ಕೆಲವೊಮ್ಮೆ ನಾನು ಹೇಳಿದ್ದೆಲ್ಲ ಅದೊಂಥರ ಏನು ಇರಿಟೇಟ್ ಆಗ್ಬೋದು ಅಥವಾ ವಿಜಯರಾಜ್ ಹೀಗೆ ಇರ್ಬೋದು ಬಟ್ ನಾನು ಎಕ್ಸ್ಪೀರಿಯನ್ಸ್ಡ್ ಹೇಳ್ತಾ ಇದ್ದೇನೆ ಹನ್ನೆರಡು ವರ್ಷದಿಂದ ಮಾಧ್ಯಮದಲ್ಲಿದ್ದೇನೆ ಆ ಎಕ್ಸ್ಪೀರಿಯೆನ್ಸ್ ಮುಖಾಂತರ ನಿಮ್ಮ ಮುಂದೆ ಅದನ್ನು ಇಡ್ತಾ ಇದ್ದೇನೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ

ಸಾವಿರದ ಒಂಬೈನೂರ ತೊಂಬತ್ತಾರು ಓಕೆ ಮತ್ತೆ ಐ ಸಾಯಂಕಾಲ ಐದು ಮೂವತ್ತು ಓಕೆ ಹುಟ್ಟಿದಲ್ಲಿಮ್ಮ ಮಂಗಳೂರು ಓಕೆ ಹೆಸರು ಹೇಗೆ ಕರೀತಾರಮ್ಮ ಅವ್ರನ್ನ ಕೃಪಾ ಓಕೆ ಹೇಳಿಮ್ಮ ಏನ್ ತಿಳ್ಕೊಳ್ಬೇಕಾ ಹೇಳಿಬಿಡಿ ಮದುವೆ ವಿಷಯ ದೇವಿಗೆ ಸ್ವಲ್ಪ ಹೋಗ್ತಿದ್ದಿಲ್ಲ ಓಕೆ ಓಕೆ ಸರಿಮ್ಮ ನೋಡಿ ಅಮ್ಮ ಆ ಕೃಪಾ ಅಂತ ಹೆಸರಿಟ್ಕೊಂಡಿದ್ದೀರಿ ಮದುವೆಗೆ ಒಪ್ಪುವುದಿಲ್ಲ ಅಂತೀರಿ ಬಟ್ ಜಾತಕದಲ್ಲಿ ಅದೇ ಅದು ಯಾಕೋ ಗೊತ್ತಿಲ್ಲಮ್ಮ ಸ್ವಲ್ಪ ಡಿಫ್ರೆಂಟ್ ಅಲ್ಲಿ ಜಾತಕ ತೋರಿಸ್ತಾ ಉಂಟಮ್ಮ ನಾನು ಕೂಡ ಇದರ ಬಗ್ಗೆ ಮಾತಾಡುವ ಹಾಗಿಲ್ಲ ಆನಂತರ ಅವರಿಗೆ ಸ್ವಲ್ಪ ಹೇಳಿ ಏನಂದರೆ ಅವ್ರು ಯಾವುದಾದ್ರೂ ಇರಬೇಕು ಒಂದೇದಾಗಿ ಸ್ವಲ್ಪ ಗಣಪತಿ ಟೆಂಪಲ್ಗೆ ಹೋಗ್ಲಿಕ್ಕೆ ಕೇಳಿಮ್ಮ ಅವ್ರಿಗೆ ಆವಾಗಲೂ ಕೂಡ ಗಣಪತಿ ಟೆಂಪಲ್ಗೆ ಹೋಗ್ಲಿಕ್ಕೇಳಿ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅದ್ರ ಮುಖಾಂತರ ಮದುವೆ ಏನಿದ್ರು ಕೂಡ ಮೂವತ್ತರ ನಂತರ ಅಂದರೆ ಇಂಡಿಕೇಶನ್ ಉಂಟಮ್ಮ ತರ್ಟಿ ಬರಬೇಕು ಅವ್ರಿಗೆ ತರ್ಟಿ ಬಂದ ನಂತರ ಮ್ಯಾರೇಜ್ ಮಾಡಬೇಕು ಅದಕ್ಕಿಂತ ಮುಂಚೆ ಮ್ಯಾರೇಜ್ ಮೇ ಬಿ ಅವರು ಒಪ್ಪಲಿಕ್ಕಿಲ್ಲ ಅಥವಾ ಅಲ್ಲಿ ಏನೇನು ಇರುತ್ತೆ ಅಂತ ಒಂದು ಇಂಡಿಕೇಶನ್ ಉಂಟಮ್ಮ ನನಗೆ ಅದನ್ನು ಸರಿ ವಿಮರ್ಶೆ ಮಾಡಲಿಕ್ಕೆ ಆಗಲ್ಲಮ್ಮ ದಯವಿಟ್ಟು ಅವ್ರಿಗೆ ಕೇಳಿ ನೋಡಿ ಬಟ್ ಇಷ್ಟು ಹೇಳ್ತೇನೆ ಅವ್ರಿಗೆ ಗಣಪತಿ ಟೆಂಪಲ್ ಗೆ ಹೋಗ್ಲಿ ಕೇಳಿಮ್ಮ ಪ್ರತಿ ಬಾರಿ ಕೂಡ ತರ್ಟಿಯ ನಂತರ ಮೂವತ್ತು ಬಂದ ನಂತರ ಅವ್ರ ಲೈಫ್ ತುಂಬಾ ಚೆನ್ನಾಗಿರ್ತದೆ ಮೂವತ್ತು ಬಂದ ನಂತರ ಮ್ಯಾರೇಜ್ ಆಗುತ್ತೆ ಮೂವತ್ತು ಬಂದ ನಂತರ ಒಳ್ಳೆ ರೀತಿ ಬದುಕನ್ನ ಕಟ್ಟಿಕೊಳ್ತಾರೆ ಅಂತ ಇಂಡಿಕೇಶನ್ ಉಂಟಮ್ಮ ಈಗ ಇಲ್ಲ ಈಗ ಡಿಸ್ಪ್ಯೂಟ್ ಇರ್ತದೆ ತೊಂದರೆ ಇರ್ತದೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ ಕುಟುಂಬದ ವಿಚಾರದಲ್ಲಿ ಸಮಸ್ಯೆ ಇರ್ತದೆ ಮತ್ತೆ ಅವ್ರಿಗೆ ಅವ್ರದೇ ಆದಂತ ಕೆಲವು ಸಮಸ್ಯೆ ಇರ್ತದಮ್ಮ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರ್ತದಮ್ಮ ಓಕೆನಾ ಎಸ್ ಎಸ್ ಒಳ್ಳದಾಗ್ಲಿ ಮಾ ಹೋಗಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ಕೆಲವು ಜಾತಕ ಇಲ್ಲಿ ನಾನು ಹೇಳುವ ಹಾಗಿಲ್ಲ ಅಲ್ವಾ ವಿಮರ್ಶೆ ಮಾಡುವ ಹಾಗಿಲ್ಲ ಸೊ ನಾನು ಹೇಳಿದ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಿ ತುಂಬಾನೇ ಚೆನ್ನಾಗಿತ್ತು ಓಕೆ ಗೊತ್ತಾಯ್ತು ನೆಕ್ಸ್ಟ್ ಬಂದ್ಮೇಡ ನಿಮ್ಗೆ ಗೊತ್ತಾಯ್ತಕ್ಕೆ ಏತ್ ಹೌಸ್ ಅಂದ್ರೆ ಎಂಟನೇ ಮನೆ ಆಯುಷ್ಯ ಸ್ಥಾನವನ್ನ ಯಾವ ರೀತಿ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು ನೋಡಿ ಯಾವತ್ತೂ ಒಂದು ಮಾತು ನೆನ್ಪಿಟ್ಕೊಳ್ಳಿ ನಾವು ಏನು ಕರ್ಮ ಮಾಡ್ತೀವಲ್ವಾ ಆ ಕರ್ಮಕ್ಕೆ ಸಂಬಂಧಪಟ್ಟಂತೆ ಜಾತಕದಲ್ಲಿ ಒಂದು ಭಾವ ಹನ್ನೆರಡು ಭಾವ ಇದೆ ಹನ್ನೆರಡು ಭಾವದಲ್ಲಿ ಒಂದು ಭಾವ ಅದಕ್ಕೆ ಸಂಬಂಧಪಟ್ಟಂತೆ ಅದು ತೊಂದರೆಗೊಳಗಾಗುತ್ತೆ ಓಕೆನಾ ತೊ ಅದ್ರ ಮುಖಾಂತರ ಕರ್ಮವನ್ನ ನಾವು ಅನುಭವಿಸ್ಲೇಬೇಕಾಗುತ್ತೆ ಯಾವ್ದೇ ಕಾರಣಕ್ಕೂ ಅದರಿಂದ ನಿಮ್ಗೆ ಮುಕ್ತಿ ಇಲ್ಲ ಅನುಭವಿಸಿನೇ ತೀರ್ಬೇಕು ನೀವ್ ಏನ್ ಮಾಡಿದ್ರ ಅದು ನಿಮ್ಮ ಪಾಲಿಗೆ ಬರ್ಬೇಕಷ್ಟೇ ಅಲ್ವಾ ನೀವು ಯಾವ ರೀತಿ ಕರ್ಮ ಮಾಡಿದ್ದೀರಾ ಅದನ್ನು ನೀವು ಅನುಭವಿಸಲೇಬೇಕಾದ ಅನಿವಾರ್ಯತೆಂಟು ಅದಕ್ಕೋಸ್ಕರ ನಾನು ಹೇಳ್ತೀನಿ ಕರ್ಮ ಮಾಡುವಾಗ ಬಹಳ ಜಾಗೃತರಾಗಿರೋಲ್ವ ದಶಾಭುಕ್ತಿ ಚೆನ್ನಾಗಿರುವಾಗ ಎಲ್ಲವೂ ಆಹಾ ಓಹೋ ಎಲ್ಲವೂ ನಡೆದು ಹೋಗುತ್ತೆ ಪರವಾಗಿಲ್ಲ ಬಟ್ ಆ ನಂತರ ಬರುವಂಥದ್ದು ಏನಿದೆ ಅಲ್ವಾ ಅದು ಬಹಳ ದೊಡ್ಡ ಮಟ್ಟಿಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತೇನೆ ನಾನು ನಾನೊಂದು ಇದಕ್ಕೆ ಹೇಳ್ತೇನೆ ನಿಮಗೆ ಒಂದು ಜಸ್ಟ್ ಒಂದು ಹೇಳ್ತೇನೆ ನೋಡಿ ಏನು ಗೊತ್ತಾ ಒಬ್ಬ ಹುಡುಗಿ ತಪ್ಪಿಸ್ಕೊಂಡು ಬಿಟ್ಟೆ ಓಕೆ ಒಬ್ಬ ಹುಡುಗಿ ಮನೆಯಿಂದ ಹೊರಗೆ ಹೋಗಿಬಿಟ್ಟಾಳೆ ಓಕೆನಾ ಈಗ ಅವಳನ್ನು ಕರೆಸ್ಬೇಕು ಮನೆಗೆ ಓಕೆ ಅವಳನ್ನು ಮನೆಗೆ ಕರೆಸಬೇಕು ಅಂತ ಇದೆ ಓಕೆನಾ ಸೋ ತಂದೆ ತಾಯಿ ಏನು ಮಾಡ್ತಾರೆ ಸ್ವಲ್ಪ ರಿಚ್ ಪಾರ್ಟಿ ಇರ್ಬೋದು ಅವರು ಜ್ಯೋತಿಷರನ್ನು ಭೇಟಿ ಮಾಡ್ತಾರೆ ಓಕೆನಾ ಜ್ಯೋತಿಷರನ್ನು ಭೇಟಿ ಮಾಡಿ ಜ್ಯೋತಿಷರಿಗೆ ಗೊತ್ತಾಯ್ತೀಗ ಇವರು ರಿಚ್ ಪಾರ್ಟಿ ಅಂತ ಏನು ಮಾಡ್ತಾರೆ ಮಗಳನ್ನು ಕರೆಸಲಿಕ್ಕೆ ಎಷ್ಟು ಖರ್ಚು ಮೂವತ್ತೈದು ಲಕ್ಷ ಎಷ್ಟು ತರ್ಟಿ ಫೈವ್ ಲ್ಯಾಕ್ಸ್ ಅಷ್ಟು ಖರ್ಚು ಮಾಡಿ ನಾವು ಕರೆಸ್ತೇವೆ ಅಂತ ಓಕೆನಾ ಅಷ್ಟು ಖರ್ಚು ಮಾಡಿದ್ರು ಮಗಳು ಬಂದಿದ್ದಾಳೆ ಪರವಾಗಿಲ್ಲ ಓಕೆನಾ ಬಟ್ ತರ್ಟಿ ಫೈವ್ ಲ್ಯಾಕ್ಸ್ ಖರ್ಚು ಮಾಡಿ ಕರೆಸುವಂಥದ್ದು ಏನಾದ್ರೂ ಇದೆಯಾ ಅದರಲ್ಲಿ ಅನ್ನೋದು ದೊಡ್ಡ ಪ್ರಶ್ನೆ ಇದು ಓಕೆನಾ ದೊಡ್ಡ ಕ್ವಶನ್ ಮಾರ್ಕ್ ಇದು ಓಕೆನಾ ಏನಿದ್ರ ಅರ್ಥ ಯಾಕೆ ಇದು ಹೀಗೆ ಅದಕ್ಕೋಸ್ಕರನೇ ಜನರು ಏನು ಮಾಡ್ತಾರೆ ಅಂದರೆ ಜ್ಯೋತಿಷಿಗಳ ಬಳಿಗೆ ಹೋಗ್ಲಿಕ್ಕೇ ಹೆದರ್ತಾರೆ ಏನು ಪರಿಹಾರ ಹೇಳ್ತಾರೋ ಅದೆಷ್ಟು ಖರ್ಚು ಮಾಡಿಸ್ತಾರೋ ಅದು ಏನು ಮಾಡೋದು ಇದ್ದು ಇದ್ದು ಪರಿಸ್ಥಿತಿ ಅವರನ್ನು ಏನು ಮಾಡುತ್ತೆ ಒಂಥರ ವಿಚಲಿತನಿಗೆ ಒಳಪಡಿಸ ಅಲ್ವಾ ಹಾಗಾದರೆ ಆ ಜ್ಯೋತಿಷಿಯಲ್ಲಿ ಅಂಥ ತಾಕತ್ತೇನಿದೆ ಅಷ್ಟು ಮಾಡುವಂಥದ್ದು ರೈತನ ಮೂವತ್ತೈದು ಲಕ್ಷ ಖರ್ಚು ಮಾಡಿ ಕರೆಸೋ ಒಬ್ಬ ಯಾರಾದರೂ ಮನೆ ಬಿಟ್ಟು ಹೋಗಿದ್ರೆ ಬಹಳ ಈಸಿಯಾಗಿ ಅವರ ಫೋಟೋಗಳನ್ನು ನಾರ್ತ್ ಅಲ್ಲಿ ಅವರ ಫೋಟೋವನ್ನು ಸೌತ್ ಅಲ್ಲಿ ಹಾಕೋದು ಸ್ವಲ್ಪ ಕಪ್ಪು ಸಾಸಿವೆಯನ್ನು ಆ ಫೋಟೋಗೆ ನಿವಾಳಿ ತೆಗೆದು ಅಂಗಳದಲ್ಲಿ ಹಾಕಿ ಬಿಡೋದು ಅಥವಾ ಯಾರು ಹೋಗರು ಹೊರಗೆ ಹೋಗಿದ್ದಾರೆ ಅವ್ರು ಬಂದೇ ಬರ್ತಾರೆ ಅಲ್ವಾ ಎಷ್ಟು ಈಗ ಐನೂರು ರೂಪಾಯಿ ಹೆಚ್ಚಂದ್ರೆ ಓಕೆ ಅದಕ್ಕಿಂತ ಹೆಚ್ಚು ಖರ್ಚಿಲ್ಲ ಅದಕ್ಕೆ ಓಕೆನಾ ತೋ ಏನು ಮಾಡ್ತೀರಾ ನೀವು ಅಲ್ವಾ ಹಾಗಾದ್ರೆ ನಿಮ್ಮ ದಶಾಭಕ್ತಿ ಗಟ್ಟಿ ಉಂಟು ಅಂದಾದಾಗ ಇದ್ದೆಲ್ಲ ದೋಚ್ಕೊಳ್ಳೋದು ಎಲ್ಲರತ್ರ ಜ್ಯೋತಿಷ್ಯಕ್ಕೆ ಮಣ್ಣು ಬಳೀತಾ ಇದಾರೆ ಜ್ಯೋತಿಷಕ್ಕೆ ಏನೋ ನೀವು ಕಪ್ಪು ಮಸಿ ಬಳಿತಾ ಇದಾರೆ ಅಥವಾ ಇದರಿಂದ ಏನಾಗುತ್ತೆ ಜನರು ಇವತ್ತು ಜೋತಿಷರ ಬಳಿಗೆ ಹೋಗ್ಲಿಕ್ಕೆ ಏನೇದ್ತಾರೆ ಯಾಕೆ ಅವ್ರು ಖುದ್ದು ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಷ್ಟು ಖರ್ಚು ಮಾಡೋದಕ್ಕಿಂತ ಖುದ್ದು ನಾವು ಕಲ್ತ್ಕೊಂಡ್ರೆ ಅಲ್ವಾ ಈಗ ನನ್ನ ಜೊತೆನೇ ಒಂದು ನೂರು ಮಂದಿ ಕಲಿತಾ ಇದ್ದಾರೆ ಅಲ್ವಾ ಕಲ್ತ್ಕೊಂಡ್ರೆ ನಾವೇ ಅದಕ್ಕೆ ಸೊಲ್ಯೂಷನ್ ಕಂಡುಕೊಳ್ಬೋದು ಅಂತ ಈ ಮೆಂಟಾಲಿಟಿ ಜನರಲ್ಲಿ ಉತ್ಪತ್ತಿ ಆಗ್ತಾ ನಾನು ಗೊತ್ತಾಯಿತು ಅಂದ್ ಇಟ್ಕೊಳ್ತೀನಪ್ಪ ನಾನು ಯಾರನ್ನು ದೂರ್ತಾ ಇಲ್ಲ ಬಟ್ ಒಂದು ವಿಷಯ ಹೇಳಿದ್ದೆ ನಿಮಗೆ ಏನು ಅಷ್ಟು ಖರ್ಚು ಮಾಡಿ ಕೂಡ ಒಂದು ಕರೆಸುವಂಥದ್ದು ಇರುತ್ತಾ ಯಾಕಂದರೆ ಒಂದು ಐನೂರು ಒಂದು ಸಾವಿರ ರೂಪಾಯಲ್ಲಿ ಕೆಲಸ ಆಗುತ್ತೆ ಅದು ಅಲ್ವಾ ನಾರ್ಮಲ್ ಆಗಿ ಬೇರೆ ಬೇರೆ ಇರ್ಬೋದು ಈಗ ವಾಸ್ತುವಿನಲ್ಲಿ ಅದಕ್ಕೆ ಎಷ್ಟೇ ಮಾಡಿದ್ರು ಕೂಡ ಅಷ್ಟು ಖರ್ಚಂತೂ ಅಲ್ಲ ಮ್ಯಾಕ್ಸಿಮಮ್ ಒಂದು ಐದು ಲಕ್ಷ ಓಕೆನಾ ಆ ಐದು ಲಕ್ಷ ಇಟ್ಕೊಂಡ್ರೆ ಕರ್ಸ್ಕೊಂಡ್ರಿ ಓಕೆ ನೋ ಪ್ರಾಬ್ಲಮ್ ತರ್ಟಿ ಫೈವ್ ಲ್ಯಾಕ್ಸ್ ಖರ್ಚು ಮಾಡುವಂಥದ್ದು ಏನಿದೆ ಅದರಲ್ಲಿ ಅಲ್ವಾ ಅದು ಇದು ವಿಷಯ ಅರ್ಥ ಆಗಿಲ್ಲ ನನಗೆ ಓಕೆ ಏನೇ ಇರಲಿ ಅದು ಅವರವರ ಕರ್ಮ ಅವರವರ ಅನುಭವಿಸ್ತಾರೆ ನಮಗೆ ಬೇಕಾಗಿಲ್ಲ ಬಟ್ ಇದರಿಂದ ಏನಾಗಿದೆ ಒಂದು ಕೆಟ್ಟ ಹೆಸರು ಬರುತ್ತೆ ಜೊ ಜನರು ಜ್ಯೋತಿಷ ಬಳಿ ಹೋಗಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹೆದರ್ತಾರೆ ಇದೊಂದು ಪರಿಸ್ಥಿತಿ ಅಂತ ಹೇಳ್ತೇನೆ ಓಕೆ ಹಂತಲ್ಲಿ ನೋಡ್ಕೊಂಡು ನಿಮಗೆ ಏಯ್ತ್ ಹೌಸನ್ನು ಯಾವ ರೀತಿ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು ಅದು ಗೊತ್ತಾಯಿತು ಅಂತ ಹೇಳ್ಕೊಳ್ತೇನೆ ಭಾಳ ಭಾಳ ಫೇವರೇಬಲ್ ಆಗುತ್ತೆ ಆ ಕೆಲವು ವಿಚಾರಗಳನ್ನು ಗಮನದಲ್ಲಿಸ್ಕೊಳ್ಳಿ ನೋಡಿ ಏನು ಏನಾಗುತ್ತೆ ಅಂತ ನಿಮಗೆ ಒಂದು ಹೇಳ್ತೀನಿ ಯಾವಾಗ ನೀವು ಮಾತಿನಿಂದ ಯಾರಿಗೂ ತೊಂದರೆ ಕೊಡ್ತಿರಲ್ಲ ನಿಮ್ಮ ಕುಟುಂಬ ಸ್ಥಾನ ಕೆಟ್ಟೋಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಹಣಕಾಸಿನ ವಿಚಾರ ಪ್ರಾಬ್ಲಮ್ ಕ್ರಿಯೇಟ್ ಆಗೋದೇ ಅಲ್ಲದೆ ನಿಮ್ಮ ಕುಟುಂಬದ ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ಸಮಸ್ಯೆ ಅಂತೂ ಕ್ರಿಯೇಟ್ ಆಗುತ್ತೆ ಇನ್ನ ಇನ್ನು ಯಾರಿಗಾದ್ರೂ ಭೂಮಿ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಿದ್ರಿ ಭೂಮಿ ವಿಚಾರದಲ್ಲಿ ಮೋಸ ಮಾಡಿದ್ರಿ ಅಥವಾ ಅದು ಕಳ್ಳತನದಿಂದ ಸಿಗ್ನೇಚರ್ ಪಡ್ಕೊಂಡು ಭೂಮಿ ವಿಚಾರ ಭೂಮಿಯನ್ನು ನಿಮ್ಮ ಒಳಗೆ ಹಾಕೊಂಡ್ರಿ ಅಥವಾ ಯಾರೋ ಭೂಮಿಯನ್ನು ಆಲ್ರೆಡಿ ಪರ್ಚೇಸ್ ಮಾಡಿದರೆ ನೀವು ಅಕ್ರಮವಾಗಿ ಅಲ್ಲಿ ನೆಲೆಸ್ತಾ ಇದ್ದೀರಿ ಅಲ್ಲಿಂದ ಬಿಡ್ತಾನೆ ಅಲ್ಲ ಅಥವಾ ಇದೆಲ್ಲ ಎಲ್ಲಿಂದ ಬರ್ದೇ ನಿಮಗೆ ಫೋರ್ ಹೌಸ್ ನಾಲ್ಕನೇ ಮನೆ ನಾಲ್ಕನೇ ಮನೆ ತೀವ್ರ ಗತಿಯಲ್ಲಿ ಏನಾಗುತ್ತೆ ಇನ್ಫ್ಲಯನ್ಸ್ಗಳೊಳಗಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈ ಜನ್ಮ ಬಿಡಿ ಮುಂದಿನ ಜನ್ಮದಲ್ಲಿ ಕೂಡ ಸುಖ ಸಿಗ್ಲಿಕ್ಕೆ ನಿಮ್ದೊಂದು ಅದು ಬಿಡುದಿಲ್ಲ ಯಾಕಂದ್ರೆ ನಿಮ್ಮ ಕರ್ಮ ಏನುಂಟು ಯಾರಿಗೆ ನೋವನ್ನು ಕೊಟ್ಟಿದ್ದೀರಾ ನೀವು ಅಲ್ವ ಕೆಲವು ನೋಡಿ ಕೆಲವು ವಿಚಾರ ಏನ್ ಗೊತ್ತಾ ನಾನು ಅಂತದನ್ನು ನೋಡಿದ್ದೇನೆ ಒಬ್ಬ ವ್ಯಕ್ತಿ ಮಂಗಳೂರಲ್ಲಿದ್ದಾರೆ ರೈಟಾ ಸೊ ಅವರೊಂದು ಜಾಗ ಮನೆ ಖರೀದಿ ಮಾಡಿದರು ಓಕೆ ಒಂದು ಬಹಳ ಒಳ್ಳೆ ವ್ಯಕ್ತಿ ಪರವಾಗಿಲ್ಲ ಜಾಗ ಖರೀದಿ ಮಾಡಿದರು ಮನೆ ಖರೀದಿ ಮಾಡಿದರು ಆಯಿತಾ ಈಗ ಅವರ ಹೆಸರಿಗೆ ಬರಬೇಕಾದ್ರೆ ಅವರ ಹೆಸರಿಗೆಲ್ಲ ಬಂದಿದೆ ಈಗ ತೊಂದರೆ ಇಲ್ಲ ಓಕೆ ಬಟ್ ಅಲ್ಲಿ ಏನಾಗಿದೆ ಅಂದರೆ ಅದು ಖರೀದಿ ಮಾಡಿದ್ದು ಕೋವಿಡ್ ಸಮಯದಲ್ಲಿ ಕೋವಿಡ್ ಸಮಯದಲ್ಲಿ ಖರೀದಿ ಮಾಡುವಾಗ ಆ ಮನೆಯಲ್ಲಿ ಯಾರು ಇದ್ದರೂ ಅವ್ರೇನು ರಿಕ್ವೆಸ್ಟ್ ಮಾಡಿಕೊಂಡ್ರು ಸರ್ ಈಗ ಕೋವಿಡ್ನ ಸಮಯ ನಮಗೆ ಬೇರೆ ಮನೆ ಸಿಗ್ತಾಯಿಲ್ಲ ನಾವು ಸ್ವಲ್ಪ ಸಮಯ ಇಲ್ಲೇ ಇರ್ತವೆ ಅಂತ ಅವ್ರು ಮಾತಾಡಿದರು ಓಕೆನಾ ಅದಕ್ಕೆ ಇವರು ಸ್ವಲ್ಪ ಸಾಫ್ಟ್ ನೇಚರ್ ಆಯ್ತಪ್ಪ ತೊಂದರೆ ಇಲ್ಲ ನೀನು ಇದ್ದು ಬಿಡು ಅಂತ ಹೇಳಿಬಿಟ್ರು ಓಕೆನಾ ಈಗ ಏನಾಗಿದೆ ಗೊತ್ತಾ ಈಗ ಕೋವಿಡ್ ಮುಗ್ದು ಇಷ್ಟು ಸಮಯ ಆಯಿತು ಅಲ್ವಾ ಎಲ್ಲ ರೀತಿಯಲ್ಲಿ ಕೂಡ ಓಕೆನಾ ಈಗ ಆ ವ್ಯಕ್ತಿಗಳು ಹೇಳ್ತಾನೆ ಇಲ್ಲ ಅವ್ರು ಹೇಳ್ತಾರೆ ಇದು ನಮ್ಮದೇ ಮನೆ ಅಲ್ವಾ ನೀವು ಏನು ಬೇಕಾದ್ ಮಾಡಿ ಪಾಪ ಇವ್ರು ಲೋನ್ ತೆಗೆದಿದ್ದಾರೆ ತಿಂಗಳಿಗೆ ಎಪ್ಪತ್ತೈದು ಸಾವಿರ ಕಟ್ತಾ ಇದ್ದಾರೆ ಲೋನ್ಗೆ ಬಟ್ ಮನೆ ಇವ್ರ ಪಾಲಿಗೆ ಬರ್ತಾ ಇಲ್ಲ ಆ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಸೊ ಇದೆಲ್ಲ ನೀವು ಮೋಸ ಮಾಡ್ತಿರಲ್ಲ ಈ ರೀತಿಯಾಗಿ ನಿಮ್ಮ ಫೋರ್ತ್ ಹೌಸಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಗೊತ್ತಾ ಸೊ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ತೊ ಇಂಥದ್ದೆಲ್ಲ ಯಾರು ಕೂಡ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಭಾಳ ಸಮಸ್ಯೆ ಆಗುತ್ತೆ ತುಂಬ ಮಂದಿಯನ್ನು ನೋಡಿದ್ದೇನೆ ಯಾರಿಗೂ ಯಾರೋ ಮಾರಿರ್ತಾರೆ ಇವರು ಬಂದು ಅಕ್ರಮವಾಗಿ ಇರ್ತಾರೆ ಮತ್ತೆ ಅಲ್ಲಿಂದ ಹೋಗ್ಲಿಕ್ಕೆ ಏನೇ ಕೇಳಲ್ಲ ಅವ್ರಿಗೆ ತೊಂದರೆ ಕೊಟ್ಟಿರ್ತಾರೆ ಪಾಪ ದುಡ್ಡು ಕೊಟ್ಟವ್ರಿಗೆ ಏನಿಲ್ಲ ಇದೆಲ್ಲ ಇಂಥದ್ದೆಲ್ಲ ಮಾಡ್ಲಿಕ್ಕೆ ಯಾಕಂದ್ರೆ ಭಗವಂತ ಮೆಚ್ಚುವ ಕೆಲಸವನ್ನ ಮಾಡಿ ನೀವು ಕಾರಣ ಕಾರಣಕ್ಕೂ ಈ ರೀತಿ ಅಕ್ರಮ ರೀತಿಯಲ್ಲಿ ಮಾಡಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಅಂತ ಕ್ರಿಯೇಟ್ ಆಗುತ್ತೆ ನಿಮಗೆ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಅದೇ ರೀತಿ ಪ್ರೀತಿ ಪ್ರೇಮ ಮಾಡಿ ಯಾರಿಗಾದ್ರೂ ಮಗು ಮಾಡಿಕೊಟ್ಟು ಅವರಿಗೆ ಕೈ ಅಂದಾಗ ನಿಮ್ಮ ಐದನೇ ಮನೆಯಲ್ಲಿ ಇನ್ಫ್ಲೆನ್ಸ್ ಬರುತ್ತೆ ಅವಾಗ ಏನಿದೆ ನಿಮ್ಮ ಮಕ್ಕಳಿಂದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಈಗ ಅನುಭವಿಸಿ ನೀವು ರೈಟ್ ಐದು ಪರಿಸ್ಥಿತಿ ಕ್ರಿಯೇಟ್ ಆಯಿತು ಓಕೆನಾ ಸೊ ಒಂದು ಮತ್ತೊಂದೇನಿದೆ ಧರ್ಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ ಿ ಧರ್ಮಕ್ಕೆ ಸಂಬಂಧಪಟ್ಟ ತೊಂದರೆ ಕೊಟ್ಟ್ರಿ ಧರ್ಮಕ್ಕೆ ಸಂಬಂಧಪಟ್ಟ ಅವಹೇಳನ ಮಾಡಿದ್ರಿ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತೆ ದೇವರ ದೇವರನ್ನ ಅವಹೇಳನ ಮಾಡಿದ್ರಿ ಅಲ್ವಾ ಸೊ ಅವರ ದೇವರೇನು ಇವರ ದೇವರೇನು ಹಾಗೇನಿಗೊ ನಿಮ್ಮ ನೈನ್ ಹೌಸ್ ಏನು ಅದು ಆಯ್ತು ನಿಮ್ಗೆ ಯಾವ ರೀತಿ ಅಹ್ ನಿಮ್ಮ ಲೈಫಲ್ಲಿ ಅಭಿವೃದ್ಧಿ ಬರಬೇಕು ಅಥವಾ ಖುಷಿ ಬರ್ಬೇಕು ಒಳಗಿಂದ ಅದು ಬರ್ಲಿಕ್ಕೆ ಬಿಡಲ್ಲ ಅಥವಾ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತಲ್ವಾ ಅಲ್ವಾ ಅರ್ಥ ಆಗುತ್ತಾ ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವು ಏನೇ ಒಂದು ಕರ್ಮ ಮಾಡಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಭಾವ ಏನುಂಟು ಹನ್ನೆರಡು ಭಾವಗಳಲ್ಲಿ ಜಾತಕದ ಒಂದು ಭಾವ ಬಹಳ ಇನ್ಫ್ಲುಯೆನ್ಸ್ಗಳಾಗುತ್ತೆ ಅದಕ್ಕೆ ಯಾವಾಗ ತಾಕತ್ತು ಬರುತ್ತೆ ಅದಕ್ಕೆ ಯಾವಾಗ ಬಲ ಬರುತ್ತೆ ಅದು ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಆ ಮೂಮೆಂಟಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆಗಳನ್ನು ಎಲ್ಲ ಸಮಸ್ಯೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆಂತೂ ಖಂಡಿತ ಉಂಟು ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿರ್ತದೆ ಅರ್ಥ ಆಗೋರಿಗೆ ಬೇಗ ಅರ್ಥ ಆಗುತ್ತೆ ಇಲ್ಲಂದರೆ ಯಾರಿಗೂ ಅರ್ಥ ಆಗಲ್ಲ ಓಕೆನಾ ಫಿಫ್ತ್ ಲಾರ್ಡ್ ಐದನೇ ಮನೆ ಅಧಿಪತಿ ಒಂಬತ್ತನೇ ಮನೆಗೆ ಬಂದಲ್ಲ ಒಂಬತ್ತನೇ ಮನೆಯಲ್ಲೂ ಅದು ನಿಮ್ಮ ಭಾಗ್ಯಸ್ಥಾನ ನಿಮ್ಮ ತಂದೆ ನಿಮ್ಮ ಗುರುಗಳು ನಿಮ್ಮ ಭಾಗ್ಯ ನಿಮ್ಮ ವಿದೇಶ ಪ್ರಯಾಣ ನಿಮ್ಮ ಹೈಯರ್ ಎಜುಕೇಷನ್ ಆನಂದ್ರೆ ನಿಮ್ಮ ಅಭಿವೃದ್ಧಿ ನಿಮ್ಮ ಧರ್ಮ ನಿಮ್ಮ ಎಥಿಕ್ಸ್ ನಿಮ್ಮ ಪ್ರಿನ್ಸಿಪಲ್ಸ್ ಅದೆಲ್ಲ ಕೂಡ ನೈನ್ತ್ ಹೌಸ್ ಅಲ್ಲಿ ಬರುತ್ತೆ ಐದನೇ ಮನೆ ಅಧಿಪತಿ ಒಂಬತ್ತನೇ ಮನೆಯಲ್ಲಿ ಬಂದಾಗ ಇಸ್ ಮಚ್ ಬೆಟರ್ ಅಂತ ಹೇಳ್ತಾನೆ ಬಹಳ ಚೆನ್ನಾಗಿರುತ್ತದೆ ಎಲ್ಲ ರೀತಿಯ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಪ್ರಾಬ್ಲಮ್ ಆಟೋಮೆಟಿಕ್ಲಿ ಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ತಂದೆಯಿಂದ ಗುರುಗಳಿಂದ ಮತ್ತೆ ಹೈಯರ್ ಎಜುಕೇಷನ್ ಇಂದ ವಿದೇಶಕ್ಕೆ ಹೋಗುದರ ಮುಖಾಂತರ ಒಂದಷ್ಟು ಜನರನ್ನ ಪರಿವರ್ತನೆಗೆ ಒಳಪಡಿಸೋರ ಮುಖಾಂತರ ಕೂಡ ಏನಾಗುತ್ತೆ ನೈನ್ತ್ ಹೌಸ್ ಅಲ್ಲಿ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಬಹಳ ಬಹಳ ಫೇವರಬಲ್ ಆದಂತಹ ಒಂದು ಕಾಂಬಿನೇಷನ್ ಅಂತ ಕಾಂಬಿನೇಷನ್ ಅಂತ ಹೇಳ್ತೇನೆ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ಕಂಡೀಷನ್ಸ್ ಅಪ್ಲೈ ಏನು ಅಲ್ಲಿ ಅಫ್ಲಿಕ್ಷನ್ ಬರಬಾರ್ದು ಇಷ್ಟೇ ಹೊರದು ಬೇರೆ ಏನು ಕೂಡ ಇರುವುದಿಲ್ಲ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನೀವ್ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ತಾಯಿ ಓಕೆ ಅಮ್ಮ ನೀವು ದೊಡ್ಡಮ್ಮ ಎಲ್ಲಿಂದ ಮಾತಾಡ್ತಿದ್ರೆ ನಿಮ್ಮ ಹೆಸರು ಹೇಳಿ ತಾಯಿ ಓಕೆ ನಿಮ್ಮ ಹೆಸರು ರಿಕೇಶ ಇಪ್ಪತ್ಮೂರು ಹನ್ನೊಂದ್ ಎರಡ್ ಸಾವಿರ ಹ್ಮ್ ಸಾಯಂಕಾಲ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಸಾಯಂಕಾಲ ಏಳು ಗಂಟೆ ಮೂವತ್ತು ನಿಮಿಷ ಎಜುಕೇಶನ್ ಬಗ್ಗೆ ಅವನ ಎಕ್ಸಾಮ್ ಅಲ್ಲಿ ಹೋಗಿದೆ ಗುರಿಗೆ ಡಿಪ್ಲೊಮಾದಲ್ಲಿ ಮೂರು ಬಾರಿಗೆ ಅದು ಈಗ ಪಾಸ್ ಆಗ್ಲಿಕ್ಕೆ ಆಗುದೇ ಇಲ್ಲ ಎರಡು ಸಲ ಕುತ್ಕೊಂಡ ಅವನ್ ಹೇಳ್ಬೇಕಲ್ಲ ಬೇರೆಯವರ ಮಾತನ್ನ ಕೇಳ್ಬೇಕಂತ ಬೇರೆಯವರ ಮಾತನ್ನ ಕೇಳುವಂತ ವ್ಯಾಯದಾನ ಇಲ್ಲಮ್ಮ ಬೇರೆಯವರ ಮಾತನ್ನ ಕೇಳಿಸ್ಕೊಳ್ಳುದಿಲ್ಲ ಅಂತ ಉಂಟು ಅರ್ಥ ಆಯ್ತಾ ನಿಮ್ಗೆ ಪರವಾಗಿಲ್ಲ ಅವ್ರು ಯಾರ್ದು ಮಾತನ್ನ ಕೇಳ್ತಾ ಇಲ್ಲ ಅಂತ ಯಾತೋ ಟೀಚರ್ ಮಾತನ್ನ ಕೇಳ್ತಾ ಇಲ್ಲ ಆ ಪರಿಸ್ಥಿತಿ ಅದಕ್ಕೆ ಅದು ಫೇಲ್ಯೂರ್ ಆಗಿರುವಂತದ್ದು ಹುಡುಗ ಪಾಪ ಮನೆಯಲ್ಲಿ ಇರ್ತಾನೆ ಹಾಗೇನೆ ಬಟ್ ಒಳಗಿಂದ ಇರ್ತಾರಲ್ಲೋ ಏನಾದ್ರು ಕೂಡ ನನಗೆ ಬಂದಂತ ಇಂಡಿಕೇಶನ್ ಏನಂದ್ರೆ ಅವ್ರು ಬೇರೆಯವ್ರ ಮಾತನ್ನ ಕೇಳ್ತಾ ಇಲ್ಲ ಅಂತ ಕಮ್ಯುನಿಕೇಶನ್ ಗ್ಯಾಪ್ ಇದೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ ಯಾತೋ ಮಾತೇ ಆಡ್ತಾ ಇಲ್ಲ ಇದು ಪರಿಸ್ಥಿತಿ ಅಲ್ವಾ ಅವನಿಗೆ ಬೇಕಾಗಿಲ್ಲ ಯಾವ್ದು ಕೂಡ ಅಲ್ವಾ ಜಾತಕ ಬಂದೇನಮ್ಮ ಸ್ವಾತಿ ನಕ್ಷತ್ರ ತುಲಾರಾಶಿ ಜಾತಕನ ಆತ ಗುರುದೇಶ ನಡೀತಲ್ಲ ಗುರುದೇಶ ಗುರು ವಕ್ರಿಯಾಗಿ ಓಕೆ ಶನಿಯನ್ನು ಫಾಲೋ ಮಾಡಿ ಓಕೆ ಇಲ್ಲ ಏನಾಗುತ್ತೆ ಅಂದ್ರೆ ನಾನು ಅವ್ನ್ಗೆ ರೆಮಿಡಿ ಹೇಳಿ ಕೊಡ್ತೀನ ಅದನ್ನ ಫಾಲೋ ಮಾಡ್ಲಿಕ್ಕೆ ಹೇಳಿ ಅವ್ನ್ಗೆ ಪ್ರತಿ ಶನಿವಾರ ಶನಿವಾರ ದಿವ್ಸ ಆಂಜನೇಯನ ಟೆಂಪಲ್ಗೆ ಹೋಗಿ ಎಳ್ಳೆಣ್ಣೆಯನ್ನು ಅರ್ಪಿಸ್ ಬರ್ಲಿ ಕೇಳಿಮಾ ಓಕೆನಾ ಸೊ ಅಷ್ಟೇ ಮಾಡಿ ಅಷ್ಟು ಮಾಡಿದ್ರೆ ಅದು ಚೆನ್ನಾಗಿರ್ತದೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ನಿಮಗೆ ಅವ್ನು ಸರಿ ಕೇಳಿಸ್ಕೊಳ್ಳುದಿಲ್ಲ ಅಥವಾ ಅವನು ಮಾತಾಡಲ್ಲ ಅಂತ ಇಂಡಿಕೇಶನ್ ಅಂದ್ರೆ ಅವರ ಮಾತನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಇಂಡಿಕೇಶನ್ ಆಲ್ರೆಡಿ ಉಂಟಮ್ಮ ಸೊ ಅದು ಅವ್ನಿಗೆ ಕೇಳಿ ನೋಡಿ ನೀವು ಹೋಗಿ ಯಾರ ಟೀಚರ್ ಮಾತನ್ನ ಕೇಳ್ತಾ ಇಲ್ವಾ ತಂದೆ ತಾಯಿ ಮಾತನ್ನ ಕೇಳ್ತಾ ಇಲ್ವಾ ನೀನೇನು ಮಾಡ್ತಾ ಇದ್ದೀಯಾ ತೊ ಅವ್ನಿಗೆ ಹೇಳಿ ಮೊದಲು ಎಲ್ಲರ ಮಾತನ್ನ ಕೇಳಿಸ್ಕೊಳ್ಲಿಕ್ಕೇಳಿ ಮತ್ತೆ ಆಲಸ್ಯ ಜಾಸ್ತಿ ಅವನು ಹೇಳುದೇ ನನ್ನ ಲೆಕ್ಕದಲ್ಲಿ ಹತ್ತು ಗಂಟೆಗೆ ಹೇಳ್ತಾನಂತ ಬೆಳಿಗ್ಗೆ ವಿಪರೀತ ಆಲಸ್ಯ ಇರ್ತದೆ ಅವನು ಫಾಲೋ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಆಂಜನೇಯನ ಟೆಂಪಲ್ಗೆ ಹೋಗಿ ಎಳ್ಳೆಣ್ಣೆನ ಅರ್ಪಣೆ ಮಾಡಿ ಪ್ರತಿ ಶನಿವಾರ ದಿವಸ ಆ ನಂತರ ಏನಾಗುತ್ತೆ ಮೂವ್ಮೆಂಟ್ ಬರ್ಲಿಕ್ಕೆ ಮ್ಮ ಒಳ್ಳೆ ರಿಸಲ್ಟ್ ಅನ್ನ ಕಂಡುಕೊಳ್ತಾನೆ ಓಕೆನಾ ಒಳ್ಳೆದಾಗಲಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ಓಕೆ ರೈಟ್ ರೈಟ್ ಬಂದ್ ಅಥವಾ ನಾ ಫಿಫ್ತ್ ಲಾರ್ಡ್ ಅಲ್ವಾ ಐದನೇ ಮನೆ ಅಧಿಪತಿ ಒಂಬತ್ತನೇ ಮನೆಗೆ ಬಂದಾಗ ಅಲ್ವಾ ಐದನೇ ಮನೆ ಒಂಬತ್ತನೇ ಮನೆಗೆ ಬಂದಾಗ ಸೊ ಅದು ಬಹಳ ಒಳ್ಳೆ ಕಾಂಬಿನೇಷನ್ ಅಂತ ಒಂದು ಇಂಡಿಕೇಶನ್ ರೈಟ್ ಒಂದು ಬಹಳ ಒಳ್ಳೆ ಕಾಂಬಿನೇಷನ್ ಬಹಳ 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 ಫೇವರೇಬಲ್ ಆಗಿರುವಂಥದ್ದು ಯಾರಿಗೆಲ್ಲ ಉಂಟು ಅವ್ರು ಅದೃಷ್ಟವಂತರ ಅಂತ ಹೇಳಿದ್ರು ಅಷ್ಟೇ ಅಲ್ಲ ನೋಡಿ ಜಾತಕದಲ್ಲಿ ಕೆಲವೊಮ್ಮೆ ಕೆಲವೊಮ್ಮೆನಿರ್ತದೆ ಗುರು ಮತ್ತು ಸೂರ್ಯನ ಕಾಂಬಿನೇಷನ್ ಇರ್ತದೆ ಅಲ್ವಾ ಗುರು ಮತ್ತು ಸೂರ್ಯ ಗುರು ಮತ್ತು ಸೂರ್ಯನ ಕಾಂಬಿನೇಷನ್ ಯಾರು ಜಾತಕದಲ್ಲಿದೆ ಯಾವುದೇ ಭಾವದಲ್ಲಿ ಅವರು ಬಹಳಷ್ಟು ಸಮಸ್ಯೆಗಳಿಂದ ಬಹಳ ಬೇಗನೆ ಮುಕ್ತರಾಗ್ತಾರೆ ಅಂತ ಇಂಡಿಕೇಶನ್ ಇದೆ ಸ್ವಲ್ಪ ಪ್ರಯತ್ನ ಮಾಡೋದರಿಂದ ಸಮಸ್ಯೆಯಿಂದ ಮುಕ್ತಿಯನ್ನು ಪಡ್ಕೊಳ್ತಾರೆ ಅನ್ನೋ ಇಂಡಿಕೇಶನ್ ಅಂದರೆ ಅದು ಬಹಳ ಒಳ್ಳೆ ಕಾಂಬಿನೇಷನ್ ಸೂರ್ಯ ಮತ್ತೆ ಗುರು ಯಾಕಂದ್ರೆ ಸೂರ್ಯ ಬಂದ ಐದನೇ ಮನೆ ಅಧಿಪತಿ ಗುರು ಬಂದು ಒಂಬತ್ತನೇ ಮನೆ ಅಧಿಪತಿ ಓಕೆನಾ ಅಥವಾ ಈ ರೀತಿಯಾಗಿ ಅದು ಪ್ರೊಸೀಡ್ ಆಗುತ್ತೆ ತುಂಬಾ ಚೆನ್ನಾಗಿ ಅದು ವರ್ಕ್ ಆಗಿ ಶುರುವಾಗುತ್ತೆ ಓಕೆನಾ ಗೊತ್ತಾಯಿತು ನೆಕ್ಸ್ಟ್ ಬಂದ್ಮೇಣ ಫಿಫ್ತ್ ಲಾರ್ಡ್ ಟೆನ್ ಹೌಸ್ಗೆ ಬಂದಾಗ ಐದನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಐದನೇ ಮನೆ ಅಧಿಪತಿ ಟೆನ್ ಹೌಸ್ ಇದು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟಸ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಒಳ್ಳೆ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಅಧಿಕಾರ ವರ್ಗಕ್ಕೆ ಹೋಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಯಾವುದೆಲ್ಲ ಸ್ಯಾಟಿಸ್ಫೈಡ್ ಆದಂತಹ ಕೆಲಸ ಬೇಕು ಅಥವಾ ಕಾರ್ಯಕ್ಷೇತ್ರದಲ್ಲಿ ಯಾವ ರೀತಿ ಅಚೀವ್ಮೆಂಟ್ ಬೇಕು ఆ ఎలా అచీవ్మెంట్ కూడా ఆగితే ఫిఫ్త్ లార్డ్ ಟೆಂತ್ ಹೌಸ್ಗೆ ಬಂದಾಗ ಬಟ್ ಅಲ್ಲಿ ಅಫ್ಲಿಕ್ಷನ್ ಬರಬಾರ್ದು ಇದು ನನ್ನ ಪಲ್ಯ ಇಟ್ಕೊಳ್ಬೇಕು ಫ್ಲಿಕ್ಶನ್ ಅಂದರೆ ಬೇರೆ ಬೇರೆ ಗ್ರಹಗಳಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಶತ್ರು ಗ್ರಹಗಳ ಕಾಟ ಅಲ್ಲಿದ್ದಾಗ ಮೇ ಬಿ ಸಮಸ್ಯೆ ಆಗ್ಬೋದು ಅನ್ಯತೆ ಯಾವುದೇ ಸಮಸ್ಯೆ ಆಗಲ್ಲ ಐದನೇ ಮನೆ ಅಧಿಪತಿ ಹತ್ತನೇ ಮನೆಗೆ ಬಂದಾಗ ಯಾವ ರೀತಿಯ ಕೆಲಸ ಕಾರ್ಯಗಳು ಬೇಕು ನಿಮಗೆ ಯಾವ ರೀತಿ ಅಚೀವ್ಮೆಂಟ್ ಬೇಕು ನಿಮಗೆ ಯಾವ ರೀತಿ ಅಧಿಕಾರ ವರ್ಗ ಬೇಕು ನಿಮಗೆ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇದ್ದೆ ಇರೋದು ಕಣ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ತುಂಬ 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 ಫೇವರೇಬಲ್ ಆಗುತ್ತೆ ಟೆಂತ್ ಫಿಫ್ತ್ ಲಾರ್ಡ್ ಟೆಂತ್ ಹೌಸ್ಗೆ ಬಂದಾಗ ಅದೇ ಫಿಫ್ತ್ ಲಾರ್ಡ್ ಹನ್ನೊಂದನೇ ಮನೆಗೆ ಬಂದ ಹನ್ನೊಂದನೇ ಮನೆ ಬಂದು ಲಾಭಸ್ಥಾನ ಅಂತ ಕರಿತೀವಿ ಹಾಗಾದ್ರೆ ನಿಮ್ಮ ಎಲ್ಲ ಇಚ್ಛೆಗಳು ಪೂರೈಕೆ ಆಗ್ತವೆ ಎಲ್ಲ ಯಾವುದೆಲ್ಲ ಇಚ್ಛೆಗಳು ಉಂಟು ಅದೆಲ್ಲವೂ ಕೂಡ ಪೂರೈಕೆ ಆಗ್ತವೆ ಅದೆಲ್ಲ ಇಚ್ಛೆಗಳು ಕೂಡ ಫುಲ್ಫಿಲ್ಮೆಂಟ್ ಆಗುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳು ಅದರ ಜೊತೆಗೆ ಹಿರಿಯರ ಆಶೀರ್ವಾದ ಹಿರಿಯರಿಂದ ಬರತಕ್ಕಂಥ ಆಸ್ತಿ ಪಾಸ್ತಿ ನಿಮ್ಮ ಪಾಲಿಗೆ ಬರುವಂಥದ್ದು ನಿಮ್ಮ ನಿಮಗೆ ಅದು ಒಳ್ಳೆ ರೀತಿಯ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರೀತಿಯ ರಿಸಲ್ಟನ್ನು ಅನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾರೆ ಅದರ ಜೊತೆಗೆ ಫ್ರೆಂಡ್ಸ್ ಲೆವೆಲಲ್ಲಿ ಒಳ್ಳೆ ರೀತಿಯ ಒಂದು ಫಲಿತಾಂಶವನ್ನು ಪಡ್ಕೊಳ್ಳುವಂಥದ್ದು ಅಕ್ಕನಿಂದ ಫಲಿತಾಂಶ ಅಣ್ಣನಿಂದ ಫಲಿತಾಂಶ ಹಿರಿಯ ವ್ಯಕ್ತಿಗಳಿಂದ ಫಲಿತಾಂಶ ಅಜ್ಜನಿಂದ ಅಜ್ಜಿಯಿಂದ ಎಲ್ಲ ರೀತಿಯಲ್ಲಿ ಕೂಡ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಭಾಗ್ಯ ಕ್ರಿಯೇಟ್ ಆಗುತ್ತೆ ಫಿಫ್ತ್ ಲಾರ್ಡ್ ಇಲೆವೆಂತ್ ಹೌಸ್ಗೆ ಬಂದಾಗ ಬಹಳ ಫೇವರೇಬಲ್ ಆಗುತ್ತೆ ಪರವಾಗಿಲ್ಲ ಅವರು ಎಂಜಾಯ್ ಮಾಡ್ತಾರೆ ಅಂತ ಇಂಡಿಕೇಷನ್ ಅದೆಲ್ಲ ಯಾರಿಗೆ ಬರುತ್ತೆ ಅದೃಷ್ಟವಂತರಿಗೆ ಬರುತ್ತೆ ಅಲ್ಲ ಸುಮ್ಮನೆ ಅಂತೂ ಬರಲ್ಲ ಯಾಕಂದರೆ ನಿಮ್ಮ ಕರ್ಮ ಅಷ್ಟೇ ಚೆನ್ನಾಗಿರ್ಬೇಕು ತಾನೆ ಆ ಕರ್ಮ ಅಷ್ಟು ಚೆನ್ನಾಗಿದ್ದಾಗ ಮೇ ಬಿ ನಿಮಗೆ ಆ ಒಂದು ಫಿಫ್ತ್ ಲಾರ್ಡ್ ಏನಿದ್ದಾನೆ ಅಂತಹ ಭಾವದಲ್ಲಿ ಹೋಗಿ ಸೇರ್ಕೊಂಡಿರ್ತಾನೆ ಅದರ ಮುಖಾಂತರ ನೀವು ಸುಖವನ್ನು ಲೈಫಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರ ಮನೋರಂಜನೆ ಕೂಡ ನಿಮ್ಮ ಪಾಲಿಗೆ ಬಲ್ಲಿಗೆ ಶುರುವಾಗುತ್ತೆ ಓಕೆ ಗೊತ್ತಾಯ್ತು ಆ ನಂತರ ಫಿಫ್ತ್ ಲಾರ್ಡ್ ಟ್ವೆಲ್ ಹೌಸ್ ಅಲ್ಲಿ ಇದ್ದಾಗ ರೈಟ್ ಲಾರ್ಡ್ ಲಾಡ್ ಅಂದ್ರೆ ನಂಬಿಕೆಯನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಬಹಳ ನಂಬಿಕೆ ಬೇಕಾಗುತ್ತೆ ಆಧ್ಯಾತ್ಮಲ್ಲಿ ಹೋಗಬೇಕಾಗುತ್ತೆ ಅದಕ್ಕೆ ಬೇಕಾಗಿ ಒಂದು ವಾತಾವರಣನ ಅಥವಾ ಒಂದು ಆ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಅಂತೂ ಮಾಡ್ತಾನೆ ಕೆಲವರಿಗೆಲ್ಲೇನಿರ್ತದೆ ಫಿಫ್ತ್ ಲಾರ್ಡ್ ಟ್ವೆಲ್ತ್ ಹೌಸಲ್ಲಿದ್ದಾಗ ಮಾ ಅವರಿಗೆ ಆ ದೇವಸ್ಥಾನ ಕಟ್ಟುವಂಥ ಯೋಗ ಭಾಗ್ಯ ತೀರ್ಥಕ್ಷೇತ್ರ ಯಾತ್ರೆ ಮಾಡುವಂಥದ್ದು ವಿದೇಶ ಪ್ರಯಾಣ ಮಾಡುವಂಥದ್ದು ವಿದೇಶದಲ್ಲಿ ಗಳಿಕೆ ಮಾಡುವಂಥದ್ದು ಬೆಡ್ರೂಮ್ ಲೈಫ್ ತುಂಬಾ ಚೆನ್ನಾಗಿರುವಂಥದ್ದು ರಿಲ್ಯಾಕ್ಸೇಷನ್ ಆಗುವಂಥದ್ದು ಒಳ್ಳೆ ರೀತಿ ಮೆಡಿಟೇಷನ್ ಮಾಡುವಂಥದ್ದು ಎಲ್ಲವೂ ಕೂಡ ಇರ್ತದೆ ನಿಮಗೆ ಟ್ವೆಲ್ತ್ ಹೌಸಲ್ಲಿ ಫಿಫ್ತ್ ಲಾರ್ಡ್ ಟ್ವೆಲ್ತ್ ಹೌಸ್ಗೆ ಬಂದಾಗ ತುಂಬನೇ ಫೇವರಬಲ್ ಆಗುತ್ತೆ ಬಟ್ ಒಂದು ಮಾತು ನೆನಪಿಟ್ಕೊಳ್ಬೇಕು ಆ ಟ್ವೆಲ್ತ್ ಹೌಸನ್ನು ದುಸ್ತಾನ ಅಂತ ಕರಿತೀಯ ದುಸ್ತಾನ ಟ್ವೆಲ್ತ್ೌಸ್ ಯಾಕಂದರೆ ಟ್ವೆಲ್ತ್ ಹೌಸ್ ಯಾವಾಗ ತೊಂದರೆಗಳಾಗುತ್ತೆ ಅವಾಗ ಏನಿದೆ ರಿಲ್ಯಾಕ್ಸೇಷನ್ ಇರಲ್ಲ ಯಾವ ರೀತಿ ನೀವು ನಿಮಗೆ ಆ ರಿಲ್ಯಾಕ್ಸ್ ಬರಬೇಕು ಯಾವ ರೀತಿ ನೀವು ಸುಖ ಅನುಭವಿಸಬೇಕು ಅದು ನಿಮಗೆ ಬರಲಿಕ್ಕೆ ಬಿಡಲ್ಲ ಟೋಟಲಿ ಬೆಡ್ರೂಮ್ ಲೈಫ್ ಏನಾರು ಬೆಡ್ರೂಮ್ ಅಂದರೆ ನೀವು ಹೋಗಿ ಆರಾಮ ಮಾಡುವಂಥ ಜಾಗ ಆ ಪಾರ್ಟ್ ಏನೋ ಡಿಸ್ಟರ್ಬೆನ್ಸ್ ಆಗುತ್ತೆ ರಾತ್ರಿ ಮಲಗಿದ್ರೇ ಏನೇನೋ ಸ್ವಪ್ನ ಬೀಳುತ್ತೆ ಕನಸು ಬೀಳುತ್ತೆ ಗೊತ್ತಾಗಲ್ಲ ನಿದ್ದೆ ಬರಲ್ಲ ಒಮ್ಮೆ ಎಚ್ಚರಾದ್ರೆ ಮತ್ತೆ ನಿದ್ದೆನೇ ಬರಲ್ಲ ಈ ಪರಿಸ್ಥಿತಿ ಕೂಡ ಅಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಅದು ಕ್ರಿಯೇಟ್ ಆಗುತ್ತೆ ಅಂದರೆ ಇಂಡಿಕೇಷನ್ ಇರ್ತದೆ ಅದಕ್ಕೋಸ್ಕರ ಟ್ವೆಲ್ ತೌಸಂಡ್ನ ಸರಿ ಮಾಡಿ ಇಟ್ಕೊಳ್ಳಿಕ್ಕೆ ಇರುವಂಥ ಏಕೈಕ ಉಪಾಯ ಏನಿದೆ ಒಂದು ಎರಡು ರೆಮಿಡಿಸಿಕೊಡ್ತೇನೆ ಟ್ವೆಲ್ ತೌಸಂಡ್ನ ಸರಿಯಾಗಿ ಇಟ್ಕೊಳ್ಳಿಕ್ಕೆ ನಿಮಗೆ ಬಹಳ ಫೇವರೇಬಲ್ ರಿಸಲ್ಟ್ ಕೊಡುತ್ತೆ ಒಂದೇದಾಗಿ ದಾನ ಮಾಡುವಂಥದ್ದು ಯಾರಿಗಾದ್ರು ಕೂಡ ನೀವು ರೇಷನ್ ದಾನ ಮಾಡ್ತೀರಾ ದುಡ್ಡಿನ ದಾನ ಮಾಡ್ತೀರಾ ಶ್ರಮ ದಾನ ಮಾಡ್ತೀರಾ ನೀವು ಏನು ಬೇಕಾದರೂ ಮಾಡಿ ದಾನ ಮಾಡಿ ಅಂತ ಹೇಳ್ತೇನೆ ಅಲ್ವಾ ಅದು ಪ್ರತಿ ತಿಂಗಳು ತಿಂಗಳು ಆ ಒಂದು ಆ ಪ್ರಥ ಫಾಲೋ ಮಾಡ್ಕೊಂಡು ಬನ್ನಿ ಇದರ ಮುಖಾಂತರ ಟ್ವೆಲ್ ಹೌಸ್ ಅಲ್ಲಿ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗಿದೆ ಟ್ವೆಲ್ ಹೌಸಲ್ಲಿ ನಿಮ್ಮ ಖರ್ಚು ವೆಚ್ಚ ನಿಮ್ಮ ಲಾಸಸ್ ಹಾಗೆ ಕೆಲವೊಮ್ಮೆ ಏನಾಗುತ್ತೆ ಖರ್ಚು ಮಾಡ್ಲಿಕ್ಕೆನೇ ಹಣ ಇರಲ್ಲ ಇದ್ದದ್ದೆಲ್ಲ ಲಾಸ್ ಆಗುತ್ತೆ ಈ ಪರಿಸ್ಥಿತಿ ಕೂಡ ನೀವು ಅನುಭವಿಸ್ತೀರಾ ಟ್ವೆಲ್ ಹೌಸ್ ಆಕ್ಟಿವೇಟ್ ಆದಾಗ ಓಕೆನಾ ಫಿಫ್ತ್ ಲಾರ್ಡ್ ಟ್ವೆಲ್ ಹೌಸಲ್ಲಿ ಇದ್ದಾನೆ ಅದು ವಿಷಯ ಬೇರೆ ತೊ ಬಾಕಿಯವರಿಗೆ ಅಲ್ವಾ ಬಾಕಿಯವ್ರು ಏನ್ ಮಾಡ್ಬೇಕಪ್ಪ ರಿಲ್ಯಾಕ್ಸೇಷನ್ ಬರಬೇಕು ಬೆಡ್ರೂಮ್ ಲೈಫ್ ಚೆನ್ನಾಗಿರಬೇಕು ಮೆಡಿಟೇಷನ್ ಚೆನ್ನಾಗಿ ಆಗಬೇಕು ಆನಂತರ ವಿದೇಶದಲ್ಲಿದೆ ವಿದೇಶ ಯಾತ್ರೆ ತುಂಬಾ ಚೆನ್ನಾಗಿರಬೇಕು ಅಥವಾ ವಿದೇಶದಲ್ಲಿ ಗಳಿಕೆ ಚೆನ್ನಾಗಿರ್ಬೇಕಂದ್ರೆ ಟ್ವೆಲ್ ಹೌಸ್ ಚೆನ್ನಾಗಿ ಇಟ್ಕೊಳ್ಬೇಕಾಗಿರೋದು ಅತಿ ಅಗತ್ಯ ಖರ್ಚು ಸಂಬಂಧಪಟ್ಟಂತೆ ಯಾವಾಗೆಲ್ಲ ದುಡ್ಡು ಬೇಕು ಅವಾಗೆಲ್ಲ ದುಡ್ಡು ಬರಬೇಕಾದ್ರೆ ಟ್ವೆಲ್ತ್ ಹೌಸ್ ನಿಮ್ಮ ಚೆನ್ನಾಗಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಇಲ್ಲ ಅಂದ್ರೆ ಏನಾಗುತ್ತೆ ಅದು ಐಸೋಲೇಟೆಡ್ ಪ್ಲೇಸ್ ಅಂತ ಕರೆ ಐಸೋಲೇಟೆಡ್ ಪ್ಲೇಸ್ ಅಂದ್ರೆ ವಿಶೇಷವಾಗಿ ಆಸ್ಪತ್ರೆ ಜೈಲು ಅಥವಾ ದೂರದ ಪ್ರದೇಶ ಬೆಟ್ಟ ಗುಡ್ಡಗಳ ಪ್ರದೇಶ ಆನಂತರ ನಿಮ್ಮ ಈ ಹಿಮಾಲಯ ಇದೆಲ್ಲ ನಿಮ್ಮ ಟ್ವೆಲ್ತ್ ಹೌಸ್ ಅಲ್ಲಿ ಬರುತ್ತೆ ಅಂದ್ರೆ ಐಸೋಲೇಟೆಡ್ ಆಗಿರ್ತೀರ ಮನೆಯಿಂದ ದೂರ ಹೋಗ್ತೀರಾ ಆ ಮನೆಯಿಂದ ದೂರ ಪ್ರಪಂಚದಿಂದ ದೂರ ಪ್ರಪಂಚದ ದೂರ ಅಂದ್ರೆ ಸಮಾಜದಿಂದ ದೂರ ಅಂತ ಹೇಳ್ಬೋದು ಸಮಾಜದಿಂದ ದೂರ ಆಗ್ತಿರೋದು ಅದೆಲ್ಲ ಆಗಬಾರ್ದು ಅಂದಾಗ ಇರುವಂತಹ ಏಕೈಕ ಉಪಾಯ್ ದಾನ ಮಾಡುವಂಥದ್ದು ನಾನು ಹೇಳ್ತೀನಿ ನೀವು ದಾನ ಮಾಡಿ ನೋಡಿ ಅಂತ ಹೇಳ್ತೇನೆ ನೋಡಿ ಯಾವ ರೀತಿಯಾದ ಒಂದು ಇಂಪ್ಯಾಕ್ಟ್ ಅನ್ನು ನೀವು ಪಡ್ಕೊಳ್ತೀರಾ ಅದರ ಜೊತೆಗೆ ನೀವೇನ್ ಮಾಡ್ಬೇಕು ಯಾರು ಏನಾದರೂ ತಪ್ಪು ಮಾಡಿದರೆ ಅಥವಾ ಯಾರಾದರೂ ತಪ್ಪು ಮಾಡಿದ್ದಾರೆ ನಿಮಗೆ ತೊಂದರೆ ಕೊಡೋ ಅವರನ್ನು ಕ್ಷಮಿಸಿ ಅಂತ ಹೇಳ್ತೇನೆ ಅವ್ರನ್ನ ಮನಸಾರೆ ಕ್ಷಮಿಸಿ ಅಂತ ಹೇಳ್ತೇನೆ ಓಕೆ ನನಗೇನು ಸಮಸ್ಯೆ ಇಲ್ಲಪ್ಪ ಒಳ್ಳೇದಾಗಲಿಂಗೆ ಒಳ್ಳೇದು ಮಾಡಲಿ ನನಗೆ ಯಾವುದೇ ರೀತಿಯಾಗ್ಲೂ ಕೂಡ ನನಗೆ ಯಾವುದೇ ರೀತಿ ಗ್ರಜ್ ನಿನ್ನ ಮೇಲೆ ಇಲ್ಲ ಅಂತ ಅವ್ರನ್ನ ಕ್ಷಮಿಸಿ ಬಿಡಿ ಅಂತ ಹೇಳ್ತೇನೆ ಅಲ್ವಾ ಆ ದುಷ್ಮನಾಗಿ ಕೋರ್ಟು ಕಚೇರಿ ಅದು ಇದು ಬಂದಿರ್ತದೆ ನಾನು ಹೇಳ್ತೀನಿ ಕೇಸ್ಗಳನ್ನು ವಾಪಸ್ ಪಡ್ಕೊಳ್ಳಿ ಅವ್ರನ್ನ ಕ್ಷಮಿಸಿ ಬಿಡಿ ಅಂತ ಹೇಳಿದ್ರೆ ಆವಾಗ ನಿಮ್ಮ ಟ್ವೆಲ್ತ್ ಹೌಸ್ ಏನು ಅದು ಹಂಡ್ರೆಡ್ ಪರ್ಸೆಂಟ್ ಕ್ಲೆನ್ಸಿಂಗ್ ಆಗುತ್ತೆ ಹಂಡ್ರೆಡ್ ಕ್ಲೆನ್ಸಿಂಗ್ ಆದಾಗ ಏನಾಗುತ್ತೋ ಜೀವನದಲ್ಲಿ ಯಾವ ಸುಖ ಇಷ್ಟ ಅವರಿಗೆ ಅನುಭವಿಸಲಿ ಆ ಸುಖ ಎಲ್ಲ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಎಲ್ಲವನ್ನೂ ಕೂಡ ಖಂಡಿಸ್ತಾನೆ ಯಾಕಂದ್ರೆ ಟ್ವೆಲ್ತ್ ಹೌಸ್ಗೆ ಏನು ಟ್ವೆಲ್ತ್ ಹೌಸ್ಗೆ ಬೇರೆ ರೆಮಿಡಿಸೇ ನಡೆಯಲ್ಲ ನೀವೇನಾದ್ರು ರೆಮಿಡಿ ಮಾಡ್ತೇನೆ ಅಂದರೆ ಹನ್ನೆರಡನೇ ಮನೆಗೆ ರೆಮಿಡೀಸ್ ನಡೆಯಲ್ಲ ಎಂಟನೇ ಮನೆಗೂ ರೆಮಿಡೀಸ್ ಇಲ್ಲ ಅದಕ್ಕೋಸ್ಕರ ಹನ್ನೆರಡನೇ ಮನೆ ರೆಮಿಡಿಸ್ ಏನುಂಟು ಬರೇ ದಾನ ಮಾಡುವಂಥದ್ದು ಜೊತೆಗೆ ದಾನ ಮಾಡಿದ ಜೊತೆಗೆ ಕ್ಷಮಿಸುವಂಥದ್ದು ಯಾರನ್ನಾದ್ರೂ ಕೂಡ ಅಷ್ಟೇನೆ ಅದು ನಿಮ್ಮ ಹೆಂಡತಿಯನ್ನು ಅನ್ನೋ ತಂದೆಯನ್ನು ಅನ್ನೋ ಮಕ್ಕಳನ್ನು ಅಕ್ಕಪಕ್ಕದವ್ರನ್ನ ಸಮಾಜದವ್ರನ್ನ ಅಥವಾ ನಿಮ್ಮ ಪಾರ್ಟ್ನರನ್ನ ಯಾರು ಬೇಕಾದ್ರಲ್ಲಿ ಅವರನ್ನ ಕ್ಷಮಿಸಿ ಬಿಡಿ ಅಂತ ಹೇಳ್ತೇನೆ ಅವ್ರಿಗೆ ಹೇಳಿ ಒಳ್ಳೇದಾಗ್ಲಿ ನನಗೇನು ತೊಂದರೆ ಇಲ್ಲ ದೇವರು ಒಳ್ಳೇದು ಮಾಡಲಿ ನಾನು ಅಂತ ಇದರಲ್ಲಿ ಬರುವುದಿಲ್ಲ ನೀನೇನು ಮಾಡಿದ್ರೆ ನನಗೆ ಸಮಸ್ಯೆ ಸಮಸ್ಯೆ ಇಲ್ಲಪ್ಪ ಎಲ್ಲ ದೇವರಿಗೆ ಬಿಟ್ಟು ಬಿಟ್ಟಿದ್ದಾರೆ ಕ್ಷಮಿಸಿ ಬಿಡಿ ನೋಡಿ ನಿಮ್ಮ ಲೈಫಲ್ಲಿ ಯಾವ ರೀತಿಯ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಗೆಲ್ತೀರಾ ಇದು ನೋಟ್ ಮಾಡಿಕೊಂಡು ಇದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಗೆಲ್ತೀರ ಲೈಫಲ್ಲಿ ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಓಕೆ ಓಕೆ ಈಗ ಗೊತ್ತಾಯ್ತು ಈಗ ಟ್ವೆಲ್ತ್ ಹೌಸು ಯಾವ ರೀತಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ ರೈಟ್ ತಾನೆ ಹಾಗಾದರೆ ಫಿಫ್ತ್ ಲಾರ್ಡ್ ಅಲ್ವಾ ನಿಮ್ಮ ಪಂಚಮಾಧಿಪತಿ ನಿಮ್ಮ ಪೂರ್ವ ಪುಣ್ಯ ಸ್ಥಾನದ ಅಧಿಪತಿ ಹನ್ನೆರಡು ಭಾವಗಳಲ್ಲಿ ಬಂದಾಗ ಯಾವ ರೀತಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾನೆ ಸದ್ಯದ ಮಟ್ಟಿಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀರಪ್ಪ ಓಕೆನಾ ತೊ ಪೂರ್ವ ಪುಣ್ಯ ಅಲ್ವಾ ನೋಡಿ ಜಾತಕದಲ್ಲಿ ಒಂದು ಎರಡು ಪ್ಲಾನೆಟ್ ಸರಿ ಇದ್ದರೂ ಪರವಾಗಿಲ್ಲ ನೀವು ಲೈಫನ್ನು ಎಂಜಾಯ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರಾ ಒಂದೆರಡು ಪ್ಲಾನೆಟ್ಸೆ ಅಲ್ಲೂ ಎಲ್ಲ ಪ್ಲಾನೆಟ್ ಸರಿ ಬರ್ತಾ ಇದೆ ನಾನಂತೂ ಹೇಳೋದಿಲ್ಲ ಅದು ಚಾನ್ಸ್ ಕೂಡ ಇಲ್ಲ ಎಲ್ಲ ಪ್ಲಾನೆಟ್ಸ್ ಎಲ್ಲರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅದು ಇದು ಅಂತ ನಾನಂತೂ ಖಂಡಿತ ಹೇಳುವುದಿಲ್ಲ ಅಂತ ಹೇಳ್ತೇನೆ ಅಥವಾ ಇದು ವಿಚಾರ ಬಟ್ ಕೆಲವು ಪ್ಲಾನೆಟ್ಸ್ ಅಂತೂ ತುಂಬ ಚೆನ್ನಾಗಿರ್ತದಲ್ಲೋ ಅದರಲ್ಲಿ ಒಂದೆರಡು ಪ್ಲಾನೆಟ್ಸ್ ಆದರೂ ಕೂಡ ನಿಮ್ಮ ಜಾತಕದಲ್ಲಿ ಅದು ಬಹಳ ಫೇವ್ ಫೇವರಬಲ್ದ ಪರಿಸ್ಥಿತಿಯಲ್ಲಿ ಉಂಟು ಬಹಳ ಫೇವರಬಲ್ದ ರಿಸಲ್ಟ್ನ ಕೊಡ್ ಕೊಡೋಕೆ ಅದು ತತ್ಪರರಾಗಿದೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಜೀವನವನ್ನೇ ಗೆದ್ದು ಬಿಡ್ತೀರಿ ನೀವು ಬಹಳ ಬಹಳ ವಿಶೇಷ ಅಂತ ಹೇಳ್ತೇನೆ ನಾನು ಲೈಫಲ್ಲಿ ತುಂಬಾ ವ್ಯಕ್ತಿಗಳನ್ನು ಭೇಟಿ ಮಾಡಿದ್ದೇನೆ ಸಾವಿರ ಗಟ್ಟಲೆ ವ್ಯಕ್ತಿಗಳನ್ನು ಭೇಟಿ ಮಾಡಿದ್ದೇನೆ ಮನೆಗೆ ಹೋಗಿದ್ದೇನೆ ಅವರ ಜೀವನ ಚರಿತ್ರೆಗೆ ಹೇಳಿದ್ದೇನೆ ಅವರ ಹತ್ರ ಪಾಠವನ್ನು ಕಲ್ತಿದ್ದೀನಿ ಎಲ್ಲ ಮಾಡಿದ್ದೇನೆ ಅದರಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ ಅವರು ಮಂಗಳೂರಲ್ಲಿರ್ತಾರೆ ಅವರು ದೊಡ್ಡ ಬಹುದೊಡ್ಡ ರಾಜಕಾರಣಿ ಈಗ ಇಲ್ಲ ಬಹುದೊಡ್ಡ ರಾಜಕಾರಣಿ ಅವರು ತುಂಬಾ ಚೆನ್ನಾಗಿದ್ದಾರೆ ಅವ್ರ ಹತ್ರ ನಾನು ಬಹಳಷ್ಟು ಪಾಠ ಕಲ್ತಿದ್ದೇನೆ ಅವರು ಜೀವನದ ಪಾಠ ಹೇಳ್ತಾರೆ ಸರ್ ಈ ರೀತಿ ಇರಬೇಕು ನಾವು ಈ ರೀತಿ ಇರಬೇಕು ಹೀಗೆ ಮಾಡಬೇಕು ಹೀಗೆ ಮಾಡಬೇಕಂದ ನಾನು ಸರ್ ನೀವು ನನಗೆ ಲೈಫ್ ಗುರು ಸರ್ ಯಾಕಂದರೆ ನಾನು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡಿದ್ದೇನೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನು ಗೊತ್ತಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತುಗಾರಿಕೆಗೆ ಮಾತ್ರ ಹಣ ಖರ್ಚು ಮಾಡುವಂಥವ್ರು ಇರುವುದಿಲ್ಲ ಒಂದು ಪರಿಸ್ಥಿತಿ ಓಕೆನಾ ನಾನು ನೋಡಿದ ಪ್ರಕಾರ ಓಕೆನಾ ಅವ್ರು ದುಡ್ಡು ಬಿಡುವುದಿಲ್ಲ ದುಡ್ಡು ತೆಗೆಯುವುದಿಲ್ಲ ಅವ್ರಿಗೇನು ಕೆಲವರಿಗೆ ಫ್ರೀ ಆಗಿ ಕಾಸ್ಟ್ ಕೊಡಬೇಕು ಅದರಲ್ಲಿ ಕೂಡ ಹೆಚ್ಚಾಗಿ ರಾಜಕಾರಣಿಗಳಿಗೆ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿರೋರಿಗೆ ಅವರೆಲ್ಲ ದುಡ್ಡು ಕೊಡೋಕೆ ಹಿಂಜರಿತಾರೆ ನೀವು ನೀವೇಣಿಸ್ಬೋದು ಫಿಲ್ಮ್ ಇಂಡಸ್ಟ್ರಿಯವರು ಯಾರೋ ಬಂದರು ಅವ್ರ ದೊಡ್ಡ ನಟ ಅವರ ಹಾಗೆ ಅವರ ಜೊತೆಗೆ ಇದ್ದುಕೊಂಡು ನೀವು ಫೋಟೋ ತೆಗೆಸ್ಕೊಂಡು ಅದನ್ನು ಫೇಸ್ಬುಕ್ ಅಲ್ಲಿ ಹಾಕಿ ಶೋ ಮಾಡಬೋದೇ ಹೊರತು ದುಡ್ಡು ಅವರಿಂದ ಹಂಡ್ರೆಡ್ ಪರ್ಸೆಂಟ್ ಬರುವುದಿಲ್ಲ ಇದೊಂದು ವಿಚಾರ ಆದ್ರೆ ಯಾವುದೇ ರಾಜಕಾರಣಿಗಳಿದ್ರು ಕೂಡ ಅವ್ರಿಗೆ ನೀವು ಫ್ರೀ ಆಫ್ ಕಾಸ್ಟ್ ಪ್ರಿಡಿಕ್ಷನ್ ಮಾಡಬೇಕು ಫ್ರೀ ಆಫ್ ಕಾಸ್ಟ್ ವಾಸ್ತು ಮಾಡಿ ಕೊಡಬೇಕು ಅವರು ಅವರತ್ರ ಫೋಟೋ ತೆಗೆಸ್ಕೊಳ್ಬೋದು ನಾನು ಇವ್ರ ಜೊತೆ ಇದ್ದೇನೆ ಅಂತ ಬಟ್ ಯಾವುದೇ ಕಾರಣಕ್ಕೆ ದುಡ್ಡು ಬರಲ್ಲ ಅದಕ್ಕೋಸ್ಕರ ನಾನು ನೋಡಿದಂತಹ ರಾಜಕಾರಣಿಗಳಲ್ಲಿ ಮಂಗಳೂರಿನಲ್ಲಿರುವಂತಹ ಒಬ್ಬ ರಾಜಕಾರಣಿ ಬಹಳ 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 ಫೇವರೇಬಲ್ ಕೂಡ ಅವರು ದೇವರ ತರ ಕೂಡ ಅವರ ಅವರ ಕೆಲಸದವರು ಇದ್ದಾರೆ ಅವ್ರ ಜೊತೆಗೆಲ್ಲ ಒಂದಷ್ಟು ಜನ ಅವ್ರ ಹತ್ರ ಕೇಳಿದೆ ನಿಮ್ಮ ನಿಮ್ಮ ಬಾಸ್ ಹೇಗೆ ಅವ್ರಿಂದ ಅವ್ರು ನಮಗೆ ದೇವರಪ್ಪ ಯಾಕೆ ಹೇಳ್ತಾರೆ ದೇವರಂತ ಯಾಕಂದ್ರೆ ನಮ್ಮ ಇಡೀ ಮನೆ ಖರ್ಚನ್ನು ನೋಡ್ತಾರೆ ನಮಗೆ ಏನು ಬೇಕಾದನ್ನು ಕೊಡ್ತಾರೆ ನಮಗೆ ಮನೆ ಕಟ್ಟಿಸಿ ಕೊಟ್ಟಿದ್ದಾರೆ ನಮ್ಮ ಇಡೀ ಮಕ್ಕಳ ಎಜುಕೇಷನ್ ಅವರೇ ನೋಡ್ಕೊಳ್ತಾರೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಸರ್ ನಾವು ಅವ್ರ ಜೊತೆ ಫ್ಯಾಮಿಲಿ ಥರನೇ ಇದ್ದೇವೆ ಅಂತಹ ವ್ಯಕ್ತಿ ಅವರು ಅಂತ ಹೇಳ್ತಾರೆ ಮತ್ತು ದಾನ ಧರ್ಮದಲ್ಲಿ ಭಾಳ ಮುಂಚೂಣಿಯಲ್ಲಿ ಇದ್ದಾರೆ ಎಲ್ಲ ರೀತಿಯಲ್ಲಿ ದಾನ ಧರ್ಮ ಮಾಡ್ತಾರೆ ಎಲ್ಲರಿಗೂ ಕೂಡ ಯಾರಿಗೂ ಇಲ್ಲ ಅಂತ ಅವರು ಹೇಳೋದೇ ಇಲ್ಲ ಇದು ಪರಿಸ್ಥಿತಿ ಈಗ ನಾನು ಹೋದರೆ ನಾನು ಹೋದ್ರೂ ಕೂಡ ಅವ್ರ ಮನೆಯಲ್ಲಿ ಏನೋ ವಾಸು ಮಾಡ್ಲಿಕ್ಕೆ ಇರ್ತದೆ ಅವರು ಅವ್ರ ಬೇರೆ ಬೇರೆ ಪ್ರಾಜೆಕ್ಟ್ ಇರ್ತದೆ ಆ ಪ್ರಾಜೆಕ್ಟಲ್ಲಿ ನಮ್ಮನ್ನು ಕರ್ಸ್ಕೊಳ್ತಾರೆ ಅವರು ಬಟ್ ಅಲ್ಲಿ ಏನು ಗೊತ್ತಾ ವಿಶೇಷತೆ ಏನಂದರೆ ನಾನು ಹತ್ರ ಹಣನೇ ಕೇಳೋದಿಲ್ಲ ಹಣ ಕೇಳುವುದಿಲ್ಲ ಅವರು ಕೂಡಲೇ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಎಷ್ಟು ಬೇಕೋ ಅಷ್ಟು ಅದು ಅವ್ರಿಗೆ ಬಿಟ್ಟದ್ದು ನಾನು ಅವ್ರ ಹತ್ರ ಕೇಳಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ನನಗೆ ಅದು ಚೆನ್ನಾಗಿರೋದು ಯಾಕಂದರೆ ಒಳ್ಳೆ ವ್ಯಕ್ತಿತ್ವ ಅವ್ರ ಹತ್ರ ಡಿಮ್ಯಾಂಡ್ ಮಾಡೋದು ಒಳ್ಳೆ ಲಕ್ಷಣ ಅಲ್ಲ ಅಂತ ಯಾಕಂದರೆ ಅವರು ಮುಂಚಿನಿಂದ ಕೂಡ ಈಗಲ್ಲ ತುಂಬ ವರ್ಷದಿಂದ ನನ್ನ ಜೊತೆ ಇದ್ದಾರೆ ಅಥವಾ ಅವ್ರ ಹತ್ರ ಕಲ್ ಕಲ್ತಿರುವಂಥದ್ದೇ ಬಹಳಷ್ಟು ಅವರ ಜಾತಕೊಂಡ್ರು ನನ್ನಲ್ಲಿ ಅವ್ರ ಜಾತಕವನ್ನು ವಿಮರ್ಶೆ ಮಾಡಿದಾಗ ನನಗೆ ಕಂಡು ಬಂದ ವಿಷಯ ಏನಂದರೆ ಅವರು ನಾಗದೇವರಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಈ ನಾಗನ ಕಟ್ಟೆಗಳನ್ನು ಕಟ್ಟಿಸಿರುವಂಥದ್ದು ನಾಗಮಂಡಲ ಮಾಡಿಸಿರುವಂಥದ್ದು ಆ ನಾಗನ ಜಾಗವನ್ನು ಜೀರ್ಣೋದ್ಧಾರ ಮಾಡಿಸಿರುವಂಥದ್ದು ಇದು ಲೆಕ್ಕ ಇಲ್ಲದಷ್ಟು ಮಾಡಿದ್ದಾರೆ ಅವರು ಅದಕ್ಕೋಸ್ಕರ ಏನಾಗುತ್ತೆ ಅವರ ಭಾಗ್ಯದಲ್ಲಿನೇ ರಾಹುವಿನ ಇಂಪ್ಯಾಕ್ಟ್ ಇದೆ ಭಾಗ್ಯ ಆ ಭಾಗ್ಯಸ್ಥಾನ ಅದು ಏನಾಗುತ್ತೆ ಅವ್ರಿಗೆ ಎನ್ಹ್ಯಾನ್ಸ್ ಮಾಡಿಬಿಟ್ಟಿದೆ ಇವತ್ತು ಸಾವಿರ ಕೋಟಿಗಳ ಒಡೆಯ ಯಾವುದೇ ಸಮಸ್ಯೆಗಳಿಲ್ಲ ಅವ್ರ ದೊಡ್ಡ ಬಿಲ್ಡರ್ ಕೂಡ ಭಾಳ 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 ಫೇವರಬಲ್ ಅಂಥವರಿಂದ ಕಲಿಯುವಂಥದ್ದೇ ನಮಗೆ ಬಹಳಷ್ಟು ಇರ್ತದೆ ಅವ್ರದ್ದು ಕೇಳ್ತೇನೆ ನಾನು ನಿಮ್ಮ ಲೈಫ್ ಸ್ಟೋರಿ ಹೇಳಿ ಅಂತ ಅವ್ರು ಹೇಳ್ತಾರೆ ಸರ್ ನಾನು ಚಿಕ್ಕಂದಿನಲ್ಲಿ ಎಷ್ಟಿಷ್ಟು ಸಮಸ್ಯೆಯನ್ನು ಅನುಭವಿಸ್ತೇನೆ ಹೀಗೆ ಅನುಭವಿಸ್ತೇನೆ ಹೀಗೆ ಅನುಭವಿಸ್ತೇನೆ ಅಲ್ವಾ ಅವರು ಅವರು ಈಗ ಏನು ಗೊತ್ತಾ ಒಂದು ಕಡೆ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಜಸ್ಟ್ ಒಂದು ಒಂದು ನಿಮಿಷ ಅಲ್ಲಿ ಮುಗಿಸಿಬಿಡ್ತೇನೆ ಪ್ರಾಜೆಕ್ಟ್ ಮಾಡಿದ್ದಾರೆ ಒಂದು ಕಡೆ ಒಂದು ಪ್ರೊ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದಾರೆ ಕೋಟಿಗಟ್ಟಲೆ ಅದು ಓಕೆನಾ ಅಲ್ಲೇನಂದರೆ ಅವ್ರು ಹೇಳ್ತಾರೆ ಸರ್ ನಾನು ಈ ಈ ಜಾಗ ಇದೆಯಲ್ಲೋ ಇಲ್ಲಿ ನಾನಿಲ್ಲಿ ಈ ಬೀಜ ಇದ್ದಲ್ಲೆ ಬೀಜ ಅದು ಬೀಜದ ಕಾರ್ಖಾನೆ ಅಲ್ಲಿ ಬೀಜದ ಸಿಪ್ಪೆ ತೆಗಿಲಿಕ್ಕೆ ಬರ್ತಾ ಇದೆ ಸರ್ ಸಣ್ಣದಿರುವಾಗ ಓಕೆನಾ ಬೀಜ ಸಿಪ್ಪೆ ತೆಗಿತಾ ಇದೆ ಬೀಜದ ಸಿಪ್ಪೆ ತೆಗೆದು ಆರು ಕಿಲೋಮೀಟರ್ ದೂರದಿಂದ ಬಂದು ಬೀಜದ ಸಿಪ್ಪೆ ತೆಗಿತಾ ಇದೆ ಆವಾಗ ಹತ್ತಾಣೆ ಸಂಬಳ ಇತ್ತು ಸರ್ ನಮಗೆ ಆ ಸಮಯದಲ್ಲಿ ಅದನ್ನು ಮಾಡ್ತಾ ಇದ್ದೆ ಈಗ ನೋಡಿ ಈಗ ಅದು ಕಡಿಮೆ ಅಂದರೂ ಕೂಡ ಎಷ್ಟು ಸಾಧಾರಣ ಒಂದು ಎಕರೆಗಟ್ಟಲೆ ಜಾಗ ಉಂಟು ತುಂಬಾ ಜಾಗ ಇದೆ ನನಗೆ ನೆನಪಿಗೆ ಬರ್ತಾ ಇಲ್ಲ ಎಷ್ಟಂತ ಎಕರೆಗಟ್ಟಲೆ ಜಾಗ ಇದೆ ಆ ಜಾಗದ ಯಜಮಾನ ಈಗ ಓಕೆನಾ ಈಗ ಆ ಜಾಗದ ಕೋಟಿ ಗಟ್ಟಲೆ ಕೊಟ್ಟದನ್ನು ಖರೀದಿ ಮಾಡಿದ್ದಾರೆ ಅದರ ಯಜಮಾನ ಅವ್ರು ಖುಷಿಯಿಂದ ಹೇಳ್ಕೊಳ್ತಾರೆ ನೋಡಿ ನಾನು ಕೆಲಸ ಮಾಡಿದಂಥ ಜಾಗ ಇಲ್ಲಿ ಕೂತ್ಕೊಂಡು ನಾನು ಕೆಲಸ ಮಾಡಿದ್ದೇನೆ ಅದನ್ನು ಇವತ್ತು ನಾನು ಖರೀದಿ ಮಾಡಿದ್ದೇನೆ ಅಂದಾಗ ಅದು ಯೋಗ ಯೋಗ ಸೊ ಈ ಪರಿಸ್ಥಿತಿ ರೈಟ್ ತಾನೆ ಓಕೆನಾ ಸೊ ಅದಕ್ಕೆ ಹೇಳ್ತೀನಿ ಅವರು ಹೇಗೆ ಮುಂದೆ ಬರ್ತಾರೆ ಅವರೆಲ್ಲ ಯಾರು ಯಾಕಂದರೆ ಜನರ ಜೊತೆಗೆ ಕನೆಕ್ಷನ್ ಈಗ ನಾನೇ ನಾನಂತಲ್ಲ ಯಾರಾದರೂ ಅವ್ರು ನಾವೆಲ್ಲಿ ಹೋಗ್ತೇವೆ ಅಲ್ಲಿ ಅವರು ಬರ್ತಾರೆ ನಮ್ಮನ್ನು ಮೀಟ್ ಮಾಡ್ತಾರೆ ಜೊತೆಗೆ ಮಾತಾಡ್ತಾರೆ ಅವ್ರ ಜೊತೆ ಕೂತ್ಕೊಂಡು ಕಾಫಿ ಕುಡಿಸ್ತಾರೆ ಆನಂತರ ಏನು ಮಾಡ್ತಾರೆ ಅಂದರೆ ಅವ್ರದ್ದು ಇನ್ನೊಂದು ಗುಣ ಏನಂದರೆ ನಾವು ಹೋಗುವಾಗ ನಮ್ಮ ಗಾಡಿಯಲ್ಲಿ ಅವ್ರಿಗೆ ಬರ್ತಾರೆ ಬೀಳ್ಕೊಡ್ಲಿಕ್ಕೆ ಬರ್ತಾರೆ ಮತ್ತು ನಮ್ಮನ್ನು ಹೋಗು ಅಂತ ಹೇಳ್ತಾರೆ ರೈಟ್ ಅಥವಾ ಈ ಯಾರಿಗೆ ಬರ್ತದೆ ಹೇಳಿ ಮೆಂಟಾಲಿಟಿ ಹಾಗಾದರೆ ಅಂಥವರಿಂದ ನಾವು ಕಲಿಬೇಕಾದದ್ದು ಬಹಳಷ್ಟು ಇದೆ ಏನು ಹೇಳಿದ್ರು ಲೈಫ್ ಗುರು ಸರ್ ನೀವು ನನಗೆ ನಾನು ಆ ರೀತಿಯಾಗಿ ಎಣಿಸ್ಕೊಂಡಿದ್ದೇನೆ ಅವ್ರನ್ನ ಓಕೆ ಇದು ಪರಿಸ್ಥಿತಿ ಅಂತ ಹೇಳಿದೆ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಪ್ಪ ತುಂಬಾ ಚೆನ್ನಾಗಿರ್ತದೆ ಅದಕ್ಕೆ ಹೇಳೋದು ನಾನು ಒಂದಷ್ಟು ಜನರ ಜೊತೆಗೆ ಬೆರಿತೀರಾ ಒಂದಷ್ಟು ಜನರ ಜೊತೆಗೆ ನೀವು ಇರ್ತೀರಾ ಅವರ ಅವರ ಜೀವನದ ಕಥೆಗಳನ್ನು ಕೇಳಿ ಅವರು ಯಾವ ರೀತಿ ಮೇಲೆ ಬಂದಿದ್ದಾರೆ ಅವರು ಅವರು ಅಷ್ಟು ಉನ್ನತ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಏನು ಅವರು ಯಾವ ಯಾವ ಮೆಥಡನ್ನು ಯಾವ ಪ್ರೊಸೀಜರನ್ನು ಯಾವ ಮೆಥಡನ್ನು ಫಾಲೋ ಮಾಡ್ತಾ ಇದ್ದಾರೆ ಸೊ ಇದನ್ನೆಲ್ಲ ನಾವು ಇಟ್ಕೊಂಡಾಗ ಏನಾಗುತ್ತೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಅದನ್ನು ನಾವು ಕೂಡ ಫಾಲೋ ಮಾಡಿದಾಗ ಒಂದು ಒಳ್ಳೆಯ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಬಗ್ಗೆ ಕ್ರಿಯೇಟ್ ಆಗಿದೆ ಬಟ್ ನಮಗೆ ಹೊಟ್ಟೆ ಕಿಚ್ಚು ನಂಜು ಮಚ್ಚರ ಕಿಸ್ಸು ಕಿಚ್ಚು ಮಸ್ಸರ ಎಲ್ಲ ಇದ್ದಾಗ ಏನಾಗುತ್ತೆ ಇದೆಲ್ಲ ಮುಂದುವರಲಿಕ್ಕೆ ಬಿಡುವುದಿಲ್ಲ ಅದನ್ನೆಲ್ಲ ನೀವು ಡ್ರಾಪ್ ಮಾಡಬೇಕಾದಂಥ ಅನಿವಾರ್ಯತು ಯಾವಾಗ ಬೇಕು ಆವಾಗ ಯೂಸ್ ಮಾಡಿ ಎಲ್ಲ ಕಾಲದಲ್ಲಿ ಇದ್ದಾಗ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಮಾಡಿ ಮಾಡುತ್ತೆ ಇದು ವಿಚಾರ ಓಕೆನಾ ಇನ್ನು ವಾಸ್ತು ಬಗ್ಗೆ ಮಾತಾಡಲಿಕ್ಕೆ ಇದೆ ಖಂಡಿತ ಮಾತಾಡಿದೆ ಅದಕ್ಕೆ

ಸಮಯ ಹೇಳ ಸಂಜೆ ಐದು ಹದಿನೈದು ಹುಟ್ಟಿದ್ದಲ್ಲಿಮ್ಮ ಹುಟ್ಟಿದ್ದೆಲ್ಲಿ ಅಮ್ಮ ಓಕೆ ನಿಮ್ಮ ಜಾತಕ ಒಂದು ಪುನರ್ಸ ನಕ್ಷತ್ರ ಮಿಥುನ್ ರಾಶಿ ಜಾತಕನಮ್ಮ ಓಕೆ ಓಕೆ ವಾಣಿ ಅಂತ ಸೊ ಪರವಾಗಿಲ್ಲ ಈಗ ನೋಡಿ ಮಾ ಅದು ಐವತ್ತೇಳು ರನ್ನಿಂಗ್ ಆಗ್ತಾ ಉಂಟು ಹೆಲ್ತ್ ರಿಲೇಟೆಡ್ ಇರ್ತದಲ್ವಾ ಒಂದು ಐವತ್ತೊಂದು ಬಂದಾಗ ಸ್ವಲ್ಪ ಏನಾಗುತ್ತೆ ನರಗಳಿಗೆ ಸಂಬಂಧಪಟ್ಟದ ದೋಷ ಅಂತ ಬರ್ತಾ ಉಂಟಮ್ಮ ಕಾಲಿಗೆ ಸಂಬಂಧಪಟ್ಟ ತೊಂದರೆಗಳನ್ನು ಅನುಭವಿಸಿದ್ರಿಂದ ಇಂಡಿಕೇಶನ್ ಉಂಟು ರೈಟಾ ಈಗ ಏನ್ ಮಾಡ್ಬೇಕು ಏನು ಮಾಡುವಾಗಿಲ್ಲ ಸ್ವಲ್ಪ ಯೋಗ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳುದು ಅಥವಾ ಯೋಗನೇ ಮಾಡಿ ನೀವು ನನಗೆ ಸರ್ಜರಿ ಆಗ್ಬಿಟ್ಟು ಸ್ವಲ್ಪ ಸರ್ಜರಿ ಫೇಲ್ಯೂರ್ ಆಗಿ ಯೋಗ ಮಾಡ್ಲಿಕ್ಕೆ ಆಗುದಿಲ್ಲ ಆಗ್ಬಿಟ್ಟಿದೆ ಆ ಏಳು ವರ್ಷ ಆಯ್ತು ಐದು ಸರ್ಜರಿ ಆಗಿದೆ ಐದ್ನಿಂದ ಸ್ವಲ್ಪ ಫೇಲ್ಯೂರ್ ಆಯ್ತು ಸರಿ ಸರ್ಜರಿ ಮಾಡುವಾಗ ನೀವು ನಿಜವಾಗಿ ಯೋಗ ಮಾಡ್ಲಿಕ್ಕಿಲ್ಲ ಅಂತ ಇಂಡಿಕೇಶನ್ ಸಣ್ಣ ಸಣ್ಣ ರೆಮಿಡಿ ಹೇಳಿ ಹೇಳ್ಕೊಡ್ತೀರಾ ಮಾಡ್ಕೊಳ್ಳಿ ಯಾಕಂದ್ರೆ ಬುಧ ಇನ್ಫ್ಲೂಸ್ ಬುಧ ಇನ್ಫ್ಲುಯನ್ಸ್ ಮಾಡ್ತಾ ಇದ್ದಾನೆ ಬುಧನಿಂದ ಪ್ರಾಬ್ಲಮ್ ಆಗುತ್ತೆ ನರಗಳಿಗೆ ಸಂಬಂಧಪಟ್ಟ ದೋಷವನ್ನ ವಿಶೇಷ ರೀತಿಯಲ್ಲಿ ಅನುಭವಿಸ್ತೀರ ಇಂಡಿಕೇಶನ್ ಉಂಟು ಆನಂದ್ರೆ ಏನಂದ್ರೆ ನೋಡಿ ಈ ಜಾತಕ ವಾಣಿಸ್ರಿ ಅಂತ ಹೆಸರು ಇಟ್ಕೊಂಡಿದ್ರೆ ಈ ಜಾತಕದಲ್ಲಿ ಅದು ಈಗ ನಿಮ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಮ್ಮ ಬಟ್ ಲೈಫಲ್ಲಿ ತುಂಬಾ ನೋವನ್ನು ಉಂಟುಕೊಂಡು ಬಂದಿದ್ರೆ ಒಂದು ಇಂಡಿಕೇಶನ್ ಉಂಟಮ್ಮ ಜಾತಕದಲ್ಲಿ ರೈಟ್ ತುಂಬಾ ಉಂಟು ನೋವನ್ನು ಉಂಡಿದೀರಾ ತುಂಬಾ ನೋವಾಗಿದೆ ನಿಮ್ಗೆ ಯಾವ್ದು ಈಗ ನಿಮ್ಗೆ ಹೆಲ್ತ್ ರಿಲೇಟೆಡ್ ನೋವಾಗ್ತಾ ಉಂಟು ಆವಾಗ ಮಾನಸಿಕ ರೀತಿಯಲ್ಲಿ ನೋವಾಗಿದೆ ಅದನ್ನ ಅದೆಲ್ಲ ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತೇನೆ ಎಲ್ಲವನ್ನು ನಿಭಾಯಿಸುವಂತ ಶಕ್ತಿ ನಿಮ್ಮಲ್ಲಿ ಇದೆ ಆ ದೇವ್ರದಯ ನಿಮ್ಮ ಪಾಲಿಗೆ ಇದ್ದೇ ಇರ್ತದಮ್ಮ ನೀವು ಯೋಚನೆ ಮಾಡ್ಬೇಕು ಸಣ್ಣ ರೆಮಿಡಿಮ್ಮ ಒಂದು ಸ್ವಲ್ಪ ಕಾಳನ್ನ ರಾತ್ರಿ ಹೊತ್ತು ನೀರಲ್ಲಿ ಹಾಕಿಟ್ಟು ಒಂದ್ ಎರಡ್ ಮೂರು ಹಿಡಿ ಹೆಸರುಗಳನ್ನ ರಾತ್ರಿ ಹೊತ್ತು ನೀರಲ್ಲಿ ಹಾಕಿಟ್ಟು ಬೆಳಿಗ್ಗೆ ಹೊತ್ತು ಹಕ್ಕಿಗಳಿಗೆ ಹಾಕಿಮ್ಮ ಇದನ್ನ ಪ್ರತಿದಿನ ಮಾಡ್ಕೊಂಡು ಬನ್ನಿಮ್ಮ ರೈಟ್ ಇದು ಒಂದೇ ವಿಚಾರ ನನ್ನ ಕೈಯಲ್ಲಿ ಇಷ್ಟೇ ಸಾಕು ನಿಮ್ಗೆ ಬೇರೆ ಏನು ಬೇಕಾಗಿಲ್ಲಮ್ಮ ಅಷ್ಟೇ ಸಾಕು ಓಕೆನಾ ಯಾಕಂದ್ರೆ ಬಂದದ್ದೇ ಬುಧ ಬುಧ ಇನ್ಫ್ಲ ಬುಧ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೇನೆ ಬುಧ ಆಗಿದ್ದಾನೆ ಎಂಟನೇ ಮನೇಲಿ ರಿಸಲ್ಟ್ ಕೊಡ್ತಾ ಇದಾನೆ ಅದಕ್ಕೆ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗಿರುತ್ತೆ ಬರೀ ಬುಧನ ಒಂದು ಸರಿ ಮಾಡ್ಕೊಂಡಾಗ ಒಳ್ಳೆ ರಿಸಲ್ಟ್ ಬರುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತಮ್ಮ ಡೋಂಟ್ ವರಿ ಸೊ ಇಷ್ಟು ಮಾಡಿಮ್ಮ ಒಂದು ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸಿ ಅನುಭವಿಸ ಅದನ್ನೆಲ್ಲಮ್ಮ ಈಗ ಹೇಳಿದ್ದು ನಾನು ಅದನ್ನೇ ಹೇಳಿದ್ರು ನೋಡಿ ಮನೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನು ಗೊತ್ತಾ ನಿಮ್ಗೆ ಈಗ ಐವತ್ತೇಳು ರನ್ನಿಂಗ್ ಆಗ್ತೊಂಡು ನಾನು ಹೇಳ್ತೀನಿ ಏನಂದರೆ ಐವತ್ತಾರು ಐವತ್ತೇಳು ಐವತ್ತೆಂಟು ನಿಮ್ಮ ಪಾಲಿಗೆ ಒಳ್ಳೆ ಪೀರಿಯಡ್ ಅಲ್ಲಮ್ಮ ಅರ್ಥ ಆಯ್ತಾ ಐವತ್ತಾರು ಅಲ್ಲಿ ಕೂಡ ಆರೋಗ್ಯದ ಸಮಸ್ಯೆ ಐವತ್ತೇಳು ಅಲ್ಲಿ ಕೂಡ ವಿಶೇಷ ಆರೋಗ್ಯದ ಸಮಸ್ಯೆ ಐವತ್ತೆಂಟು ಅಲ್ಲಿ ಮತ್ತೆ ಸರ್ಜರಿ ಆಗುತ್ತೆ ಅಂತ ಉಂಟು ಐವತ್ತೆಂಟು ಬರುವಾಗ ಮತ್ತೆ ಹಾಸ್ಪಿಟಲ್ಗೆ ಹೋಗ್ತೀರಾ ಮತ್ತೆ ಸರ್ಜರಿ ಆಗುತ್ತೆ ಮತ್ತೆ ತೊಂದರೆ ಆಗುತ್ತೆ ನಿಮಗೆ ಐವತ್ತೊಂಬತ್ತು ಬಂದ ನಂತರ ನೀವು ರಿಲೀಫ್ ಆಗ್ತೀರಿ ಅಂತ ಇಂಡಿಕೇಶನ್ ಉಂಟಮ್ಮ ಅರುವತ್ತರ ನಂತರಂತೂ ನಿಮ್ಮ ನಿಮ್ಮ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ ಆ ಮೂಮೆಂಟ್ ಎಂಜಾಯ್ ಮಾಡ್ತೀರಾ ಯಾಕೋ ಗೊತ್ತಿಲ್ಲ ತುಂಬಾ ಆಧ್ಯಾತ್ಮಲ್ಲಿ ಹೋಗ್ತೀರ ಇಂಡಿಕೇಶನ್ ಇದೆಯಮ್ಮ ಖಂಡಿತ ಆ ಮೂಮೆಂಟಲ್ಲಿ ಆಧ್ಯಾತ್ಮಲಿ ಹೋಗಿ ಹೋಗ್ತೀರಮ್ಮ ಒಳ್ಳೇದಾಗ್ಲಿಮ್ಮ ಓಕೆನಾ ಸ್ವಲ್ಪ ಸ್ವಲ್ಪ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಸ್ವಲ್ಪ ಯೋಗ ಈಗ ಮಾಡಿ ಬಟ್ ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀನಿ ಬಹಳ ವಿಶೇಷವಾಗಿ ನಂತರ ಆ ಹೆಸರು ಕಾಳಿನ ಹಕ್ಕಿಗಳಿಗೆ ಹಾಕುವುದನ್ನು ಮರಿಬೇಡಮ್ಮ ಇಷ್ಟು ಮಾಡಿದಾಗ ಬುಧ ಬ್ಯಾಲೆನ್ಸ್ ಆದ್ರೇನೆ ಸಾಕು ಆರೋಗ್ಯದ ವಿಚಾರದಲ್ಲಿ ಬರತಕ್ಕಂತ ಸಮಸ್ಯೆ ನಿವಾರಣೆ ಆಗುತ್ತಮ್ಮ ಒಳ್ಳೇದಾಗಲಿ ತಾಯಿ ಕಾಲ್ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ಓಕೆನಾ ಎಸ್ ಅಮ್ಮ ಎಸ್ ಓಕೆ ಬಂದು ಅದು ನಾನು ಇನ್ನೇನು ಹೇಳಿದೆ ನಿಮಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ನೀವು ನಿಮ್ಮ ಒಂದು ಸಿಟ್ಟಿಂಗ್ ಪ್ಲೇಸ್ ಇರಬೇಕು ಅದನ್ನು ಹೇಳಿಕೊಟ್ಟಿದ್ದೇನೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇನ್ನೂ ನೋಡಿ ಇನ್ನೇನು ಮಾಡಬೇಕು ನೋಡಿ ಒಂದೇದಾಗಿ ಮಕ್ಕಳ ಎಜುಕೇಷನ್ ಎಜುಕೇಷನಲ್ಲಿ ಬುಕ್ಸ್ ಏನು ಅದನ್ನು ಆರ್ಗನೈಸ್ ಮಾಡೋದು ನಿಮ್ಮ ಕೆಲಸ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ನೀವು ಓಕೆನಾ ಇನ್ನು ಮಕ್ಕಳಿಗೆ ಎಜುಕೇಷನ್ ಈಗ ಅವ್ರಿಗೆ ಅವ್ರಿಗೆ ಎಕ್ಸಾಮ್ ಇದೆ ಅಂತ ಇಟ್ಕೊಳ್ಳಿ ಓಕೆನಾ ಎಣಿಸ್ಕೊಳ್ಳಿ ಇವತ್ತು ಅವರಿಗೆ ಮ್ಯಾಥ್ಸ್ ಎಕ್ಸಾಮ್ ಇದೆ ಓಕೆನಾ ಅವ್ರಿಗೆ ಮ್ಯಾಥ್ಸ್ ಓಕೆನಾ ಆವಾಗ ನೀವೇನು ಮಾಡಿ ಅಂದರೆ ಈ ಮ್ಯಾಥ್ಸ್ ಎಕ್ಸಾಮ್ ಇರುವಾಗ ಮ್ಯಾಥ್ಸಿಗೆ ಸಂಬಂಧಪಟ್ಟಂಥ ಬುಕ್ಸ್ ಏನಿದೆ ಅಲ್ವಾ ಅದು ಬುಕ್ಸ್ ಅನ್ನ ಬೇಕಾದ್ರೆ ಜೆರಾಕ್ಸ್ ಮಾಡಿಸಿ ನೀವು ಅಥವಾ ಕಾಪಿ ಇದ್ರೂ ಪರವಾಗಿಲ್ಲ ಆ ಒಂದು ಬುಕ್ಸನ್ನು ನಾರ್ತ್ ಈಸ್ಟ್ ಅಲ್ಲಿ ಇಡುದು ಮತ್ತೊಂದು ಬುಕ್ಸನ್ನು ಸೌತ್ ವೆಸ್ಟ್ ಅಲ್ಲಿ ಇಡುದು ಓಕೆನಾ ಪ್ರತಿ ಬಾರಿ ಕೂಡ ಇದನ್ನ ಮಾಡ್ಬೇಕು ನೀವು ಅಲ್ವಾ ಯಾವ ಎಕ್ಸಾಮ್ ನಡೆಯುತ್ತೆ ಆ ದಿನದ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಬುಕ್ಸ್ ಯಾವುದಿದೆ ಯಾವುದು ಯಾವ ಯಾವ ವಿಷಯದ ಎಕ್ಸಾಮ್ ಇದೆ ಆ ವಿಷಯದ ಬುಕ್ಸ್ ಏನಿದೆ ಅದು ಒಂದು ಬುಕ್ಸನ್ನು ನಾರ್ತ್ ಈಸ್ಟಲ್ಲಿ ಇಡೋದು ಅಂದರೆ ಈಶಾನ್ಯದ ಭಾಗದಲ್ಲಿ ಇಡೋದು ಒಂದು ಬುಕ್ಸನ್ನು ಸೌತ್ ವೆಸ್ಟಲ್ಲಿ ಇಡೋದು ನೈಋತ್ಯದ ಭಾಗದಲ್ಲಿ ಇಡೋದು ನೋಡಿ ಇದನ್ನು ಮಾಡಿದಾಗ ಏನಾಗುತ್ತೆ ಮೇ ಬಿ ಅವ್ರಿಗೆ ಅಲ್ಲಿ ಮೆಮೊರಿ ಪವರ್ ಎನ್ನು ಅವ್ರಿಗೆ ಜ್ಞಾಪಕಕ್ಕೆ ಬರುತ್ತೆ ನಾನು ಏನು ಓದಿದ್ದೇನೆ ಅಂತ ನನಗೆ ಏನು ಬೇಕು ಅಥವಾ ಏನು ಓದಿದ್ದೇನೆ ಅದೆಲ್ಲವೂ ಕೂಡ ಅವರಿಗೆ ಆ ಪರೀಕ್ಷಾ ಹಾಲಲ್ಲಿ ನೋಡೋದು ಜ್ಞಾಪಕಕ್ಕೆ ಬಲಿಕ್ಕೆ ಶುರುವಾಗುತ್ತೆ ಸೊ ಈ ಟೆಕ್ನಿಕನ್ನು ಎಲ್ಲರೂ ಫಾಲೋ ಮಾಡಿ ನೋಡಿ ಅಂತ ಹೇಳ್ತಾರೆ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಇನ್ನು ಯಾರಿಗೆಲ್ಲ ತುಂಬಾ ಮಾರ್ಕ್ಸ್ ಬೇಕು ಅಥವಾ ಮೆಮೊರಿ ಪವರ್ ತುಂಬ ಇನ್ಕ್ರೀಸ್ ಆಗಬೇಕು ಅವರಲ್ಲಿ ಅವ್ರಲ್ಲಿ ಏನಿರ್ಬೇಕಂದ್ರೆ ಅವ್ರಿಗೆ ಯೋಚನೆ ಮಾಡುವಂಥ ಶಕ್ತಿ ಅವ್ರಿಗೆ ಅಲ್ವಾ ಅಂದರೆ ಅದು ಕಫ ಅಲ್ವಾ ಈ ವಾತಪಿತ್ತ ಕಫದಲ್ಲಿ ಕಫದ ಕಫದ ಒಂದು ಕಫದ ಒಂದು ಕಂಟೆಂಟ್ ಏನು ಅದು ಹೆಚ್ಚಾಗಬೇಕು ಕಫದ ಕಂಟೆಂಟ್ಸ್ ಹೆಚ್ಚಾದಾಗ ಏನಾಗುತ್ತೆ ಅವ್ರಿಗೆ ಯೋಚನೆ ಮಾಡುವಂಥ ಶಕ್ತಿ ಜಾಸ್ತಿ ಬರುತ್ತೆ ಇಮ್ಯಾಜಿನೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಇಂಡಿಕೇಷನ್ ಇದೆ ಅದಕ್ಕೋಸ್ಕರ ಏನು ಮಾಡಬೇಕು ಅತ್ತ ನೀವು ಯಾವಾಗ ಯೋಚನೆ ಮಾಡೋ ಶಕ್ತಿ ನಿಮಗೆ ಇಮ್ಯಾಜಿನೇಷನ್ ಮಾಡೋ ಶಕ್ತಿ ಬೇಕು ಅಂದಾಗ ಬೆಳಿಗ್ಗೆ ಅವ್ರಿಗೆ ಮಕ್ಕಳಿಗೆ ಯಾರು ಸ್ಕೂಲ್ಗೆ ಹೋಗ್ತಾರೆ ಕಾಲೇಜ್ ಅವ್ರಿಗೆ ಒಂದು ಗ್ಲಾಸ್ ನೀರಲ್ಲಿ ಒಂದು ಚಿಟಿಗೆ ಅರಶಿನವನ್ನು ಹಾಕಿ ಪ್ರತಿದಿನ ಕುಡಿಲಿಕ್ಕೆ ಹೇಳಿಮ ಖಾಲಿ ಹೊಟ್ಟೆಯಲ್ಲಿ ರೈಟ್ ತಾನೆ ಪ್ರತಿದಿನ ಓಕೆನಾ ಯಾರು ಬೇಕಾದರೂ ಮಾಡಿ ನೋಡಿದಾನ ಒಂದು ಗ್ಲಾಸ್ ನೀರಲ್ಲಿ ಸ್ವಲ್ಪ ಒಂದು ಚಿಟಿಗೆ ಅರಶಿನವನ್ನು ಹಾಕಿ ಪ್ರತಿದಿನ ಕುಡಿಲಿ ಕುಡಿಸಲಿಕ್ಕೆ ಅವ್ರಿಗೆ ಕುಡಿಲಿಕ್ಕೆ ಕೊಡಿ ಅಂತ ಹೇಳ್ತಾನೆ ಇದರ ಮುಖಾಂತರ ಏನಾಗಿದೆ ನಿಮ್ಮ ಇಮ್ಯಾಜಿನ್ ಪವರ್ ಏನಿದೆ ಇಮ್ಯಾಜಿನ್ ಮಾಡುವಂಥ ಶಕ್ತಿ ಏನಿದೆ ಕಲ್ಪನಾ ಶಕ್ತಿ ಏನಿದೆ ಅದು ದೊಡ್ಡ ಮಟ್ಟಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಮುಖಾಂತರ ಮಕ್ಕಳು ಏನು ಮಾಡ್ತಾರೆ ಎಜುಕೇಷನ್ ಹಾಲಲ್ಲಿ ನಾನು ಏನು ಕಲಿತೆ ಅಂದ್ರೆ ಇಮ್ಯಾಜಿನ್ ಮಾಡಿ ಮಾಡಿನೇ ಬರೆಯುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಇದನ್ನು ತಪ್ಪಿಸಬೇಡಿ ಅಂತ ಹೇಳ್ತಾನೆ ಈವನ್ ನೀವು ಕೂಡ ಕುಡಿದ್ರು ಕೂಡ ಕಫದ ಕಂಟೆಂಟಲ್ಲಿ ಏನು ಉಂಟು ಜಾಸ್ತಿಯಾಗಿ ಕಫದ ಕಂಟೆಂಟ್ ಇಲ್ಲದೆ ಅಂದರೆ ಗುರು ಕಫದ ಕಂಟೆಂಟ್ ಕಫ್ ಗುರು ಅಂದರೆ ಕಫ ಕಫದ ಕಂಟೆಂಟ್ ಜಾಸ್ತಿ ಇಲ್ಲದೆ ಯೋಚನೆ ಮಾಡಲಿಕ್ಕೆ ಆಗಲ್ಲ ಥಾಟ್ಸು ಹೋಗಲ್ಲ ಇದು ಪರಿಸ್ಥಿತಿ ಇರ್ತದೆ ಸೊ ಇದನ್ನು ಜಾಸ್ತಿ ಮಾಡ್ಕೊಳ್ಬೇಕು ಒಂದು ನೀರಿಗೆ ಸ್ವಲ್ಪ ಅರಶಿನ ಒಂದು ಚಿಟಿಕೆ ಅರಶಿನವನ್ನು ಹಾಕಿ ನೀವು ಅದನ್ನು ಕುಡಿತು ಕುಡಿತಾ ಬಂದಾಗ ಅಥವಾ ಮಕ್ಕಳಿಗೆ ಕುಡಿಸಿದಾಗ ಅದೇನಾಗುತ್ತೆ ನಿಮಗೆ ನಿಮ್ಮ ಒಂದು ಕಫದ ಕಂಟೆಂಟ್ ಜಾಸ್ತಿ ಮಾಡಿ ಯೋಚನೆ ಮಾಡುವ ಶಕ್ತಿ ಅಲ್ವಾ ಆಲೋಚನೆ ಮಾಡುವಂಥ ಶಕ್ತಿ ಅದ್ಭುತವಾಗಿ ಅದು ವರ್ಕ್ ಆಗಲಿ ಸ್ಟಾರ್ಟ್ ಆಯಿತು ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ನಿಮಗೆ ಇದು ಅಂದರೆ ಮೂರಿಂದ ನಾಲ್ಕು ತಿಂಗಳು ಒಳ್ಳೆ ರಿಸಲ್ಟನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ ಓಕೆನಾ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಬಹಳ 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 ಫೇವರಬಲ್ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ಪಡ್ಕೊಳ್ತೀರಾ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀರಪ್ಪ ಆನಂತರ ಏನು ಮಾಡಬೇಕು ನೀವು ಒಂದು ಚೀಟಿ ಒಂದು ಚೀಟಿಯನ್ನು ಇಟ್ಕೊಳ್ಳಿ ಅದರಲ್ಲಿ ನೀವು ಮಕ್ಕಳ ಎಕ್ಸಾಮ್ ಶುರುವಾಗುವಾಗ ಬರೀರಿ ಅದನ್ನು ನನ್ನ ಮಗನಿಗೆ ಅಥವಾ ಮಗಳಿಗೆ ಈ ಎಕ್ಸಾಮಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಮಾರ್ಕ್ ಬಂದಿದೆ ಅಂತ ಬರೀರಿ ಇಂತಿಷ್ಟು ಎಷ್ಟು ಪರ್ಸೆಂಟೇಜ್ ಬೇಕೋ ಅಷ್ಟು ನಿಮಗೆ ಬಿಟ್ಟದ್ದು ಓಕೆನಾ ಈಗ ಯಾರಾದರೂ ಒಂದು ಸೆವೆಂಟಿ ಪರ್ಸೆಂಟ್ ಬರ್ತಾ ಉಂಟು ನೈಂಟಿ ಫೈವ್ ಪರ್ಸೆಂಟ್ ಅಂತ ಬರಿಬೋದು ನೈಂಟಿ ಫೈವ್ ಪರ್ಸೆಂಟ್ ಬರ್ತಾ ಉಂಟು ಅಂತಂದರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ಬರಿಬೋದು ಆನಂತರ ಫಿಫ್ಟಿ ಪರ್ಸೆಂಟ್ ಬರ್ತಾ ಉಂಟು ಅಂತಾದರೆ ಅವ್ರಿಗೆ ಏಯ್ಟಿ ಪರ್ಸೆಂಟ್ ಬರಿಬೋದು ಅಲ್ವಾ ಅದಕ್ಕಿಂತ ಹೆಚ್ಚು ಬರೀಲಿಕ್ಕೆ ಹೋಗಬೇಡಿ ಒಂದು ಇಪ್ಪತ್ತು ಪರ್ಸೆಂಟೇಜ್ ಜಾಸ್ತಿ ಮಾಡಿ ಬರೀರಿ ಅತಿಹಾಸಿ ಒಳಗಾಗಿ ಬರಿಬೇಡಿ ಅದು ಚಿಟ್ಟಿಯನ್ನು ನೀವು ಏನು ಮಾಡಬೇಕು ಅದನ್ನು ಖಂಡಿತ ಹೇಳಿಕೊಡ್ತೇನೆ ಅದರಲ್ಲಿ ಬಹಳ ಟ್ವಿಸ್ಟ್ ಇದೆ ನಿಮಗೆ ಹೇಳಲಿಕ್ಕೆ ಭಾಳಷ್ಟು ವಿಚಾರಗಳಿವೆ ನಿಮಗೆ ಹೇಳಿ ಖಂಡಿತ ಹೇಳ್ಕೊಡ್ತೀನಪ್ಪ ಬಟ್ ಈಗ ಸಮಯ ಮೀರ್ತು ಏನೂ ಮಾಡಕ್ಕಾಗಲ್ಲ ಓಕೆನಾ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ